ಹಾಯ್ ಹಲೋ ನಮಸ್ಕಾರ, ಎಸ್ ಟಿ ಸಿ ವೈಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ವಿದ್ಯಾದೀಪಕ್. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ರು ಕೂಡ ಅವರ ಭಾವನೆಯನ್ನ ವ್ಯಕ್ತಪಡಿಸೋದು ಹೇಗಂತ ಅಂದ್ರೆ, ಖುಷಿಯಾಗಿದ್ರೆ ಒಳ್ಳೆ ಮ್ಯೂಸಿಕ್ ಗಳನ್ನ ಹಾಕೊಳ್ತಾರೆ, ರಾಪ್ ಆಗಿರೋ ಮ್ಯೂಸಿಕ್ ಗಳು. ಬೇಜಾರಾಗಿದ್ರೆ ಒಂದಷ್ಟು ಫೀಲಿಂಗ್ ಸಾಂಗ್ ಗಳನ್ನ ಹಾಕೊಳ್ತಾರೆ, ಇಲ್ಲ ನಾನು ಆರಾಮಾಗಿದ್ದೀನಿ ಅಂತ ಅಂದ್ರೆ ಆವರೇಜ್ ಆಗಿರುವಂತ ಸಾಂಗ್ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಈಗಿನ ಒಂದು ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಆಗೋದೇ ಈ ಮ್ಯೂಸಿಕ್ ಸಾಂಗ್ಸ್ ಗಳಿಂದ. ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಹಾಡುಗಳು, ಸಾಹಿತ್ಯ, ಸಂಗೀತ ಇಲ್ಲ ಅಂದ್ರೆ ಮಜಾನೇ ಇಲ್ಲ. ಸೊ ಈ ಒಂದು ಸಂಗೀತೆಗಳನ್ನ ಸಂಗೀತವಾಗಿ ವಿತ್ ಆ ಭಾವನೆ ತೋರಿಸ್ಕೊಂಡು ನಾವು ಹಾಡಿದ್ರೆ ಅಫ್ಕೋರ್ಸ್ ಎಲ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಸೊ ಇವತ್ತಿನ ಸಂವಾದ ನಡೆಸೋದಕ್ಕೆ ನಮ್ ಜೊತೆಗೆ ಸಂಗೀತೆಗಳ ಮುಖಾಂತರ ಫೇಮಸ್ ಆಗಿ ನಾನು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿ ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ ಗಳನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಎಲ್ರು ಕೂಡ ಕಾಯ್ತಾ ಇರ್ತಾರೆ ಯಾವಾಗ ಇವರ ನೆಕ್ಸ್ಟ್ ಆಲ್ಬಮ್ ಸಾಂಗ್, ಏನ್ ಮ್ಯೂಸಿಕ್, ಏನ್ ಹಾಡು, ಯಾವ ಪದಗಳನ್ನ ಬಳಸ್ಕೊಳ್ತಾರೆ ಅಂತ ಹೇಳಿ. ಸೊ ಇವತ್ತು ನಮ್ ಜೊತೆಗೆ ಸಂಗೀತ ರಾಜೀವ್ ಮೇಡಮ್ ಜಾಯ್ನ್ ಆಗಿದ್ದಾರೆ. ಬನ್ನಿ, ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಮುದ್ದಾಗಿದ್ದೀರಾ, ಹುಳಿ ನೋಡ್ತಾ ಇದೀನಿ ಅವಾಗಿಂದ. ವೆರಿ ಕ್ಯೂಟ್. ನಿಮ್ಮ ಅಷ್ಟು ಸಾಂಗ್ಸ್ ಗಳ ಬಂದಾಗ ಫಾಲೋವರ್ಸ್ ಇರ್ತಾರೆ, ಎಕ್ಸೈಟ್ ಆಗಿ ವೇಟ್ ಮಾಡ್ತಾರೆ. ಏನ್ ಕ್ರಿಯೇಟಿವ್ ಆಗಿರುತ್ತೆ ಈ ಸಲ, ಏನ್ ಮ್ಯೂಸಿಕ್ ಇರುತ್ತೆ, ಯಾವ ಪದ, ಏನ್ ಜಾನಪದ, ಏನ್ ಜಾನರ್? ಸೊ ಈ ಇಷ್ಟು ವೇಟಿಂಗ್ ಲಿಸ್ಟ್ ಕೂಡ ನಾನು ಮಾಡ್ತಾ ಇರ್ತೀನಿ. ಸೊ ಹಿಂಗೆ ನಂದೇ ಆದಂತಹ ಒಂದು ಓನ್ ಆಗಿ ಮಾಡೋಣ, ಇನ್ನೊಬ್ರ ಅಡಿಗಾಲಲ್ಲಿ ಬೇಡ, ಈ ಐಡಿಯಾ ಹೆಂಗ್ ಬಂದಿದೆ? ಆಕ್ಚುಲಿ ಇದು ಇವಾಗ ನನ್ನ ಗುರುತಿಸ್ತಾ ಇರೋದು, ಬಟ್ ಆದರೆ ನಾನು ಸ್ಟಾರ್ಟ್ ಮಾಡಿದ್ದಾಗಿಂದನೇ ನಾನು ಇಂಡಿಪೆಂಡೆಂಟ್ ಮ್ಯೂಸಿಕ್ ಮೂಲಕನೇ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಲಂಡನ್ನಲ್ಲಿ ಬ್ರಿಟಿಷ್ ಟೆಲಿಕಾಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಇಂಜಿನಿಯರ್ ಅನ್ನು. ಒಂದಿನ ನನ್ನ ತಲೆಗೆಟ್ಟು ಕೆಲಸ ಬಿಟ್ಟು ಇಂಡಿಯಾಗೆ ಬಂದು ಬೆಂಗಳೂರಿಗೆ ಬಂದು ಇಲ್ಲಪ್ಪ ನಾನು ಮ್ಯೂಸಿಕ್ನ ನನ್ನ ಕರಿಯರ್ ಅಂತ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು ಬ್ಯಾಕಿಂಗ್ ಅನ್ನೋದೇನು ಇಲ್ದಿರೋ ಕಾರಣ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆವಾಗ ನನಗೆ ತಲೆಯಲ್ಲಿ ಹೊಳ್ದಿದ್ದು ನಂದೇ ಆದಂತ ಹಾಡುಗಳನ್ನ ನಾನು ಮಾಡಿಕೊಂಡು ಅದನ್ನ ಬಿಡುಗಡೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ಆವಾಗ ನಾನು ಒಂದು ಆಲ್ಬಮ್ ಸರ್ವಸ್ವ ಅಂತ ಒಂದು ಕನ್ನಡ ರಾಕ್ ಆಲ್ಬಮ್ ರಿಲೀಸ್ ಮಾಡಿದೆ. ಏಳು ಹಾಡುಗಳಿತ್ತು ಅದರಲ್ಲಿ. ಸೊ ಹಂಗೆ ನಡೀತಾ ಬಂತು ನನ್ನ ಇಂಡಿಪೆಂಡೆಂಟ್ ಮ್ಯೂಸಿಕ್ ಜರ್ನಿ. ಬಟ್ ಲೈಮ್ ಲೈಟ್ ಬಂದಿದ್ದು ಇವಾಗ. ಓಕೆ, ಬಹುಶಃ ನೀವು ಅವತ್ತು ಲಂಡನ್ ಬಿಡ್ಲಿಲ್ಲ ಅಂದಿದ್ರೆ ಅಫ್ಕೋರ್ಸ್ ಸಂಗೀತ ರಾಜ್ಯ ಯಾರು ಅಂತ ಕ್ಷಣಿಕ ಜನರ ಬಿಟ್ರೆ ಯಾರಿಗೂ ಗೊತ್ತಾಗ್ತಾರೆ, ಖಂಡಿತ ಗೊತ್ತಾಗ್ತಿರ್ಲಿಲ್ಲ. ಹೇಗೆ ಅನ್ಸುತ್ತೆ ಈ ಟೈಮಲ್ಲಿ ಈ ಒಂದು ಈ ಎಲ್ಲ ಸಕ್ಸಸ್ ನ ನೋಡ್ತಾ ಹೋದ್ರೆ ಲಂಡನ್ ಅಲ್ಲೇ ಇರ್ಬೇಕು ಅನ್ಸುತ್ತೆ ಅಥವಾ ಇಲ್ಲ ನಮ್ಮದು ಒಳ್ಳೆ ಕೆಲಸ? ಇಲ್ಲಪ್ಪ, ನಮ್ ದೇಶದಲ್ಲೇ ಇರ್ಬೇಕು, ಏನೇ ಸಾಧನೆ ಮಾಡುದು ನಮ್ ದೇಶದಲ್ಲಿ ಇದ್ಕೊಂಡು ಸಾಧನೆ. ನನ್ಗೆ ಒಂದು ಕ್ಯೂರಿಯಾಸಿಟಿ, ನಿಮ್ಮ ಅಷ್ಟು ಆಲ್ಬಮ್ ಸಾಂಗ್ಸ್ ಗಳಲ್ಲಿ ಎಲ್ಲ ಇಷ್ಟ, ಬಟ್ ನನಗೆ ತುಂಬಾ ಹತ್ರ ಕನೆಕ್ಟ್ ಆಗಿದ್ದು ನೀ ಹಾಗೆ ನೋಡಬೇಡ ಹೇಳಿ, ಅದು ಅದು ಕೇಳ್ತಾ ಇದ್ರೆ ನೀ ಆ ಮ್ಯೂಸಿಕ್ ಆಗಿರ್ಬೋದು, ಆ ರಿದಮ್ ಆಗಿರ್ಬೋದು, ಆ ನಿಮ್ಮ ಸಾಂಗ್ ಫ್ಲೋ ಆಗಿರ್ಬೋದು, ಮತ್ತೆ ಮತ್ತೆ ಕೇಳ್ಬೇಕು, ಮತ್ತೆ ಮತ್ತೆ ಕೇಳ್ಬೇಕು, ಅಲ್ಲೇ ಕುತ್ಕೊಂಡು ಅಲ್ಲೇ ಡಾನ್ಸ್ ಮಾಡ್ಬೇಕು ಈ ಒಂದು ಫೀಲಿಂಗ್ ನಮಗ್ ಬರುತ್ತೆ. ಸೊ ನಿಮಗೆ ರೆಕಾರ್ಡಿಂಗ್ ಮಾಡಿ ಆದ್ಮೇಲೆ ಔಟ್ಪುಟ್ ಹೊರಗೆ ಬಂದಾಗ ನೀವು ಕೇಳಿದಾಗ ಏನ್ ಅನಿಸ್ತು ಡಾನ್ಸ್ ಮಾಡ್ಬೇಕು ಅಂತ? ನಾನು ಹಾಡ್ಬೇಕಾದ್ರೇ ಯೂಶಲಿ ಡಾನ್ಸ್ ಮಾಡ್ತೀನಿ. ಸೊ ನಾನು ಅದನ್ನ ಎಂಜಾಯ್ ಮಾಡ್ಕೊಂಡೆ ಹಾಡೋದು, ಆ ಭರವಸೆ ಇಟ್ಕೊಂಡೆ ಮಾಡೋದು. ನನಗೆ ಅದು ಇಷ್ಟ ಆಯ್ತಾ, ನನಗೆ ಅದು ಡಾನ್ಸ್ ಮಾಡ್ಬೇಕು ಅನ್ನಿಸ್ತಿದ್ಯಾ? ಸೊ ಮೋಸ್ಟ್ಲಿ ಕೇಳಿಸ್ಕೊಳ್ಳೋರ್ಗೆ ಇಷ್ಟ ಆಗ್ಬೋದು, ಅವ್ರಿಗೂ ಡಾನ್ಸ್ ಮಾಡ್ಬೇಕು ಅಂತ ಅನಿಸ್ಬೋದು ಅಂತ ಮಾಡಿರ್ತೀನಿ. ಸೊ ಬಟ್ ಫಸ್ಟ್ ಟೈಮ್ ಕೇಳಿಸ್ಕೊಂಡಾಗ ಆನೆಸ್ಟ್ಲಿ ನಾನು ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಮಿಕ್ಸ್ ಮಾಸ್ಟರ್ ಆಗಿ ಬಂದ್ಮೇಲೆ ಓ ಮೈ ಗಾಡ್ ಏನೋ ಮಾಡಿದೀನಿ ಅಂತ ಅನ್ನಿಸ್ತು. ಬಟ್ ಆದ್ರೆ ಆ ಲೆವೆಲ್ಗೆ ಇಷ್ಟಪಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಇಷ್ಟ ಆಗ್ಬಹುದು ಜನಕ್ಕೆ ಅಂತ. ನಿಮ್ಮ ಅಷ್ಟು ಆಲ್ಬಮ್ಗಳು ಕೂಡ ಎಲ್ಲ ಕೂಡ ನಾವು ಅಟ್ಲೀಸ್ಟ್ ಒಂದು ನೆಗೆಟಿವ್ ಏನಾದ್ರು ಪಾಯಿಂಟ್ ಹುಡ್ಕೊಂಡ್ರೆ ನಮಗೆ ಸಿಗಲ್ಲ, ಬಿಕಾಸ್ ಆಫ್ ದಿನ್ ಟೀಮ್ ವರ್ಕ್ ಅಷ್ಟು ಚೆನ್ನಾಗಿದೆ. ಹೆಂಗೆ ಈ ಟೀಮ್ ವರ್ಕ್ ಯಾವ ತರ ಕೆಲಸ ಮಾಡುತ್ತೆ, ಯಾವ ತರ ಪ್ರಿಪರೇಷನ್ ಮಾಡ್ಕೊಳ್ತೀರಾ ಒಂದು ಆಲ್ಬಮ್? ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಇಂಡಿಪೆಂಡೆಂಟ್ ಸಾಂಗ್ ನ ಮಾಡ್ಬೇಕಂದ್ರೆ ಮೂವಿನಲ್ಲಿ ಏನೇನ್ ಮಾಡಿರ್ತಾರೋ ಅದರದ್ದು ಸ್ಮಾಲರ್ ವರ್ಷನ್ ಅಲ್ಲಿ ನಾವು ಮಾಡಿರ್ತೀವಿ. ಬಟ್ ಅಲ್ಲಿ ಹೇಗೆ ಅಂದ್ರೆ ಡಿಪಾರ್ಟ್ಮೆಂಟ್ ತುಂಬಾ ಇರುತ್ತೆ, ತುಂಬಾ ಜನ ಇರ್ತಾರೆ ಅಲ್ಲಿ, ಅದಕ್ಕೆ ಅಂತ ಎಕ್ಸ್ಪರ್ಟೀಸ್ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಒಂದ್ ಲೆವೆಲ್ ಈಸಿಯರ್ ಆಗಿರುತ್ತೆ. ಬಟ್ ಇಲ್ಲೇನಂದ್ರೆ ನಾವೇ ಎಲ್ಲ ಮಾಡೋದ್ರಿಂದ
ಸ್ಕ್ರಾಚ್ ಇಂದ ಹಿಡಿದು ಎಂಡ್ ತನಕ ನಾವೇ ಮಾಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಸೊ ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಬರುತ್ತೆ, ಆ ಕಾನ್ಸೆಪ್ಟ್ ನ ಒಂದು ಮ್ಯೂಸಿಕ್ ಆಗಿ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ. ಸೊ ನನ್ನ ಜೊತೆ ರೋಷನ್ ಡಿಸೂಜಾ ಅಂತ ನನ್ನ ಮ್ಯಾನೇಜರು, ಹಾಗೆ ನನ್ನ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಇವಾಗ ಅವರು ಸಿನಿಮ್ಯಾಟೋಗ್ರಫಿ ಕೂಡ ಮಾಡ್ತಾ ಇದಾರೆ. ಸೊ ಹಾಗಾಗಿ ಅದನ್ನ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಲಿರಿಕ್ಸ್ ನಾನೇ ಬರೆಯೋದ ಇಲ್ಲ ಬೇರೆ ಯಾರತ್ರ ಪ್ರದ್ಯುಮ್ನ ಅಂತ ಇದಾರೆ ಅವ್ರು ಲಿರಿಕ್ಸ್ ಬರೀತಾರೆ, ಇಲ್ಲಾಂದ್ರೆ ವರದರಾಜ್ ಸರ್ ಇದಾರೆ ಅವ್ರ ಹತ್ರ ಬರೆಸ್ತೀನಿ. ಸೊ ಹೀಗೆ ನಾವು ಲಿರಿಕ್ಸ್ ಬರಿತೀವಿ, ಅದಾದ್ಮೇಲೆ ಅದನ್ನ ಒಂದು ಹಂತಕ್ಕೆ ಬಂದ್ಮೇಲೆ ಮಿಕ್ಸ್ ಮಾಸ್ಟರ್ ಮಾಡಿ ಆಮೇಲೆ ಅದರದ್ದು ವಿಡಿಯೋ ಕಾನ್ಸೆಪ್ಟ್ನ ಏನಿರ್ಬೋದು, ಯಾವ ತರ ಶೂಟ್ ಮಾಡಬೇಕು, ಯಾವ ಏನ್ ಇಷ್ಟ ಆಗಬಹುದು ಅಂತ ಬಂದಾಗ ನನ್ನ ಲುಕ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಂದೊಂದು ಹಾಡಿಗೆ ಯಾವ್ಯಾವ ತರ ಲುಕ್ ಬೇಕೋ ಅದೇ ತರ ಲುಕ್ ಇರಬೇಕು. ಸೊ ನನ್ನ ಸ್ಟೈಲಿಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ಶಿಲ್ಪಾ ಹೆಗ್ಡೆ ಮತ್ತೆ ರೋಷನ್ ಅಯ್ಯಪ್ಪ ಇದಾರೆ, ಸೊ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ವಿಡಿಯೋಗ್ರಾಫಿಗೆ ಬಂದಾಗ ನಾವೆಲ್ಲ ಕುತ್ಕೊಂಡು ಸ್ಕ್ರೀನ್ ಪ್ಲೇ ಮತ್ತೆ ಏನೋ ಎಲ್ಲದನ್ನು ಬರೀತೀವಿ ನಾವು. ವಿ ರೈಟ್ ಡೌನ್ ಎವ್ರಿಥಿಂಗ್, ಸ್ಟೋರಿಯಿಂದ ಹಿಡಿದು ಸ್ಟಾರ್ಟ್ ಇಂದ ಹಿಡಿದು ಎಂಡ್ ತನಕ ಹೇಗಿರ್ಬೇಕು ಅಂತ ಎಲ್ಲ ಪೇಪರ್ ಅಲ್ಲಿ ಬರೆದು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಕಷ್ಟನೇ ಅದು, ಬಟ್ ಏನಂದ್ರೆ ತುಂಬಾ ಬಜೆಟ್ ಕನ್ಸ್ಟ್ರೇಂಟ್ಸ್ ಇರುತ್ತೆ, ಮೂವಿ ಅಷ್ಟು ದುಡ್ಡು ಇರಲ್ಲ. ಸೊ ಆ ಬಜೆಟ್ ಕನ್ಸ್ಟ್ರೇಂಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಔಟ್ಪುಟ್ ಕೊಡ್ಬೇಕು ಅಂತ ತುಂಬಾ ಕಷ್ಟ ಪಡ್ತೀವಿ. ಯೂಶ್ವಲಿ ಲಿರಿಕ್ಸ್ ನು ಬರೆಯುವುದಕ್ಕೆ ಇನ್ನು ಕಷ್ಟ ಇದಂದ್ರೆ ನಮ್ ಜೊತೆಗೆ ಬಿಡು ಇದಾರೆ ಅಂತ ಒಂದು ನಮ್ಗೆ ಬೂಸ್ಟ್ ಅಪ್ ಮಾಡೋದಕ್ಕೂ ಇರ್ತಾರೆ, ಇದು ಬೇಡ ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಬಟ್ ರೈಟಿಂಗ್ ಗೆ ಯಾರು ಹೆಲ್ಪ್ ಮಾಡಲ್ಲ. ಅಫ್ಕೋರ್ಸ್ ನೀವ್ ಬರೀತಿದ್ದೀರಂದ್ರೆ ನೀವೇ ಪುಷ್ ಅಪ್ ಮಾಡ್ಕೋಬೇಕು. ಸೊ ಆ ಐಡಿಯಾಸ್ ಹಿಂಗ್ ತಗೋತೀರಾ? ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಯೂಶ್ವಲಿ ನಾನು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಕಾನ್ಸೆಪ್ಟ್ ಮೇಲೆ ಕಂಪೋಸ್ ಮಾಡೋದು. ಇವಾಗ ಏನಾದ್ರೂ ನನ್ನ ತಲೆನಲ್ಲಿ ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್, ನೀನೆ ನೀನೆ ಅಂತ ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ನಾನೇ ಬರ್ತಿರೋದು. ಸೊ ಅದು ನನ್ನ ತಲೆಲಿ ಇತ್ತು, ನನ್ ಹಿಂಗೆ ಇರ್ಬೇಕು, ಇದೇ ತರಾನೇ ಬರ್ಬೇಕು, ಅದನ್ನ ನನ್ ಸೋನು ನಿಗಮ್ ಅವ್ರ ಹತ್ರನೇ ಹಾಡಿಸ್ಬೇಕು ಅಂತ ಒಂದು ಐಡಿಯಾ ಇಟ್ಕೊಂಡು ಬರ್ದಾಗ ಸೊ ಅದು ಒಂದ್ ಫ್ಲೋನಲ್ಲಿ ಬಂದ್ಬಿಡತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ತೀನಿ, ಲೈಕ್ ನಾರ್ತ್ ಕರ್ನಾಟಕ ಭಾಷೆ ಇದೆಯಲ್ಲ ಅದು ಬರೆಯೋದು ತುಂಬಾ ಕಷ್ಟ, ಅದು ನನಗ್ ಬರೆಯಕ್ ಬರಲ್ಲ. ಸೊ ಹಾಗಾಗಿ ನಮ್ಮ ಪ್ರದ್ಯುಮ್ನ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಆ ಹಾಡನ್ನ. ನಾನ್ ಬರೀ ಒಂದು ಟೂ ಲೈನ್ಸ್, ನೀ ಹಿಂಗ ನೋಡಬೇಡ ನನ್ನ ಕಣ್ಣಲ್ಲಿ ಕಾಡ್ತೀಯ ಚಿನ್ನ ಅಂತ ಬರ್ದೆ ಹಾಡ್ದೆ, ಇನ್ ಮಿಕ್ಕಿದೆಲ್ಲ ಅವರು ಅದನ್ನ ಬರ್ಕೊಂಡು ಹೋದ್ರು. ಸೊ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದಾಗ ಈಸಿ ಆಗುತ್ತೆ. ಓಕೆ, ಅಂಡ್ ಇನ್ನೊಂದು ಸಂಗೀತ ರಾಜು ಅವರು ಫಿಲ್ಮ್ ಅಲ್ಲಿ ಕೂಡ ಆಕ್ಟ್ ಮಾಡಬಹುದು. ನನ್ಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ, ಬಟ್ ನನ್ನ ಕಾನ್ಸಂಟ್ರೇಷನ್ ತುಂಬಾ ಮ್ಯೂಸಿಕ್ ಮೇಲಿತ್ತು. ಅಂದ್ರೆ ಈ ಹಂತಕ್ಕೆ ಬರಕ್ಕೆ ನಾನೇನಾದ್ರು ಬೇರೆ ಒಂದ್ ಸ್ವಲ್ಪ ಏನಾದ್ರು ಬೇರೆ ಆಕ್ಟಿಂಗ್ ಇಲ್ಲ ಆತರ ಫೀಲ್ಡ್ಗೆ ಹೋಗ್ಬಿಟ್ಟಿದ್ರೆ ನನ್ ಪ್ರಾಬಬ್ಲಿ ನಾನ್ ಈ ಹಂತಕ್ಕೆ ಬರ್ತಾ ಇರ್ಲಿಲ್ಲ. ಬಿಕಾಸ್ ಇದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದೀನಿ. ಅಂದ್ರೆ ನಾನು ಆಲ್ಮೋಸ್ಟ್ ಒನ್ಸ್ ಇನ್ ಟೂ ಮಂತ್ಸ್ ನಾನು ಸಾಂಗ್ಸ್ ನ ಬಿಡುಗಡೆ ಮಾಡ್ತೀನಿ. ಒಂದು ಲೀಡ್ ಆಕ್ಟ್ರೆಸ್ ಆಗಿ ಕೆಲಸ ಮಾಡ್ಬೇಕಂದ್ರೆ ನೀವು ಆರ್ ತಿಂಗಳು ಇಲ್ಲ ಒಂದ್ ವರ್ಷ ಎರಡ್ ವರ್ಷ ಅದಕ್ಕೋಸ್ಕರ ಅಂತ ಡೆಡಿಕೇಟ್ ಮಾಡ್ಬೇಕಾಗತ್ತೆ. ಸೊ ಅವಾಗ ಮ್ಯೂಸಿಕ್ ಮೇಲೆ ಗಮನ ಕಮ್ಮಿ ಆಗೋಗುತ್ತೆ ಅನ್ನೋ ಒಂದು ಭಯ ಇತ್ತು. ಬಟ್ ಇವಾಗ ತುಂಬಾ ಅವಕಾಶಗಳು ಸಿಗ್ತಾ ಇರೋದ್ರಿಂದ ನಾನು ಕೆಲವು ಚಿತ್ರಗಳನ್ನ ಒಪ್ಕೊಂಡಿದ್ದೀನಿ, ಬಟ್ ಆದ್ರೆ ಲೀಡ್ ಆಗಿ ಒಪ್ಕೊಂಡಿಲ್ಲ, ಕ್ಯಾರೆಕ್ಟರ್ಸ್ ಆಗಿ ಒಪ್ಕೊಂಡಿದ್ದೀನಿ. ಅದು ಆಸೆ ಸುಮ್ಮನೆ ಮಾಡ್ಬೇಕು ಅಂತ. ಆಶ್ಚರ್ಯ ಇಲ್ಲ, ಐ ಆಮ್ ಆಲ್ರೆಡಿ ವರ್ಕಿಂಗ್ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾರೆ. ನಮ್ ಶೈನ್ ಶೆಟ್ಟಿ ಅವ್ರ ಜೊತೆಗೆ ನೀವು ಅದು ಆಕ್ಟ್ ಮಾಡೋ ಮುಂಚೆ ಒಂದು ಫೋಟೋ ಬಿಟ್ಟಿದ್ದೀವಿ ನೀವು ಮತ್ತೆ ಶೈನ್ ಶೆಟ್ಟಿ ಅವರು, ಕಮಿಂಗ್ ಸೂನ್ ಅಂತ ಏನು ಎಲ್ಲ ಹೆಂಗ್ ಟಾಕ್ ಆಗಿತ್ತು ಅಂದ್ರೆ ಅದು ಹೆಂಗ್ ರೆಡಿ ಆಗಿದ್ರಿ ನೀವು ಶೈನ್ ಶೆಟ್ಟಿ ಎಂಗೇಜ್ಮೆಂಟ್ ರೆಡಿ ಆಗಿದ್ರಿ ಅಡಿ ಆಗಿದ್ವ ಆ ಫೋಟೋದಲ್ಲಿ ಇದ್ದಿದ್ದು ಅಂದ್ರೆ ಅಷ್ಟು ಮುದ್ದ ಕಾಣಿಸ್ತಾ ಇದ್ರಿ ನೀವು ಕೂಡ ಒಂದು ಅಷ್ಟು ಬ್ಯೂಟಿಫುಲ್ ಆಗಿ. ಇನ್ಫ್ಯಾಕ್ಟ್ ಸಂಗೀತ ರಾಜೀವ್ ಅವರು ಹಿಂಗು ಕಾಣ್ತಾರಂತ ನನ್ಗೆ ಆ ವಿಡಿಯೋ ಸಾಂಗ್ ಅಲ್ಲೇ ಗೊತ್ತಾಗುತ್ತೆ, ಅಷ್ಟು ಮುದ್ದ ಕಾಣ್ತಾ ಇದ್ರಿ ಆ ವಿಡಿಯೋ ಸಾಂಗ್ ಎಲ್ಲ. ಸೊ ಒಂದು ಟಾಕ್ ಶುರುವಾಗಿದ್ದು ಹೆಂಗೆ ಅಂದ್ರೆ ಮುಂದಿನ ದಿನಗಳ ಮದ್ವೆ ಏನಾದ್ರು ಆಗ್ಬಿಡ್ತಾರ ಅಥವಾ ನಮ್ಗೆ ಗೊತ್ತಿಲ್ಲ ಮದ್ವೆಗೆ ಆಗ್ಬಿಟ್ರ ಹೆಂಗೋ ಏನ್ ಕತೆ ಅಂತ ಹೇಳ್ಬಿಟ್ಟು.
ಸೊ ಅದು ಯೂಶುವಲಿ ವೆನ್ ಟು ಗುಡ್ ಲುಕಿಂಗ್ ಪೀಪಲ್ ಕಮ್ ಟುಗೆದರ್ ಅಲ್ವಾ, ಅದು ಜನಕ್ಕೆ ಯಾವಾಗಲೂ ಹಂಗೆ ಅನ್ಸೋದು. ಬಟ್ ಎಷ್ಟು ಆಕ್ಟಿವ್ ಆಗಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ? ಐ ಆಮ್ ವೆರಿ ಆಕ್ಟಿವ್. ಯಾವ ನನಗೆ ನನಗೆ ಒಂದು ವೇದಿಕೆ ಅಂತ ಕೊಟ್ಟಿರೋದೇನೆ ಸೋಷಿಯಲ್ ಮೀಡಿಯಾ. ಸೊ ಐ ಆಮ್ ವೆರಿ ಆಕ್ಟಿವ್. ಓಕೆ, ಇನ್ನು ಜೀ ಕನ್ನಡಗೆ ಕೂಡ ಹೋಗ್ತೀರಾ? ಸಂಗೀತ ರಾಜು ಏನು ಏನು ಟ್ಯಾಲೆಂಟ್ ಅಂತ ಇನ್ಫ್ಯಾಕ್ಟ್ ನಮ್ಗೆ ಅಲ್ಲೂ ಹೆಚ್ಚಾಗಿ ಗೊತ್ತಾಗುತ್ತೆ. ಸೊ ಝೀ ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀರಾ? ಝೀ ಕನ್ನಡ ನನಗೆ ಯಾವಾಗಲೂ ಒಂದು ಫ್ಯಾಮಿಲಿ ಥರ, ಅಂದರೆ ತುಂಬ ವರ್ಷಗಳಿಂದ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಝೀ ಸರಿಗಮಪನಲ್ಲಿ. ಸೊ ನನಗೆ ಅಲ್ಲಿ ಆ ವೇದಿಕೆಯಲ್ಲಿ ಸಿಕ್ಕಂಥ ಪ್ರೀತಿ ಇರ್ಬೋದು, ಇಲ್ಲ ಕಲಿಕೆ ಇರ್ಬೋದು, ಯಾಕೆಂದರೆ ಒಂದು ಸಾಕಷ್ಟು ಜನ ಮ್ಯೂಸಿಷಿಯನ್ಸ್ ಒಟ್ಟಿಗೆ ಇರಬೇಕಾದ್ರೆ, ಒಂದು ಮ್ಯೂಸಿಕಲ್ ರಿಯಾಲಿಟಿ ಶೋ ನಡೀತಿರ್ಬೇಕಾದ್ರೆ ಕಲಿಯೋದು ಕೂಡ ತುಂಬ ಇರುತ್ತೆ. ಹೆಣ್ಣು ಮಹಾಗುರುಗಳಾದಂಥ ಹಂಸಲೇಖ ಅವರು ಇರ್ತಾರೆ, ಅವರಿಂದ ಕಲಿಯೋದು ಎಷ್ಟೊಂದು, ಅಂದರೆ ಒಂದೊಂದು ಎಪಿಸೋಡಲ್ಲಿ ನಾವು ಎಷ್ಟೆಷ್ಟೊಂದು ಕಲ್ತಿದ್ದೀವಿ ಗೊತ್ತಾ ಅವರಿಂದ. ಸೊ ನನಗೆ ಅದು ತುಂಬ ಒಂಥರ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ. ಝೀ ಕನ್ನಡ ಸರಿಯೋ ಅಪ್ಪ ತುಂಬ ಖುಷಿ ಕೊಡುತ್ತೆ. ಸಂಗೀತ ರಾಜೀವ್ ಅವರಿಗೆ ಯಾವ ಟೈಮಲ್ಲಿ ಹಾಡು ತುಂಬ ಇಷ್ಟ? ಕೆಲವರಿಗೆ ಮಳೆ ಬರ್ತಾ ಇದೆ ಹಾಡಬೇಕು ಅನಿಸುತ್ತೆ, ಕೆಲವರಿಗೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಅಥವಾ ಇಲ್ಲ ಟ್ರಾವೆಲಿಂಗ್ ಮೂಡ್ ಅಲ್ಲಿ ಇರೋರಿಗೆ ಆ ಟೈಮಲ್ಲಿ ಹಾಡಬೇಕು ಅನ್ಸುತ್ತೆ, ಹೆಂಗೆ? ನಾ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಹಾಡ್ತಾ ಇರ್ತೀನಿ. ಸೊ ಅಕ್ಕಪಕ್ಕದ ಮನೆಯವರು ಮಾತು ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಮಾತು ಹಾಡಲ್ಲ, ಏ ಇಲ್ಲ ಇಲ್ಲ ಮಾತಾಡ್ತೀನಿ, ಬಟ್ ಅದ್ ನನ್ ಬೇಕೋ ಬೇಡವೋ ಅದ್ ಹಾಡ್ತಾನೆ ಇರ್ತೀನಿ, ಅದ್ ನಂಗೆ ಗೊತ್ತಿಲ್ದಿರೋ ಹಾಡು. ಬಟ್ ಜಾಸ್ತಿ ಇಷ್ಟ ಆಗೋದು ಯಾವಾಗ ಟ್ರಾವೆಲ್ ಮಾಡಲ್ಲ ಅಥವಾ ನನಗೆ ಯಾರಾದ್ರೂ ಕಂಪನಿ ಸಿಕ್ಕಿದಾಗ ಅವರು ಹಾಡ್ತೀನಿ ಅಂದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಈಗ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಜೋರಾಗಿ ನಾನು ಹಾಕೊಂಡು ಕಾರಲ್ಲಿ ಫುಲ್ ವಾಲ್ಯೂಮ್ ಅಲ್ಲಿ ನಾನು ಅದ್ರ ಜೊತೆ ಹಾಡ್ಕೊಂಡು ಹೋಗ್ತೀನಿ, ಇಲ್ಲ ಪಕ್ಕದಲ್ಲಿ ಯಾರಾದ್ರೂ ಹಾಡ್ತಿದ್ರೆ ಅವ್ರ ಜೊತೆನು ಹಾಡ್ತೀನಿ. ನಿಮ್ ರೋಲ್ ಮಾಡೆಲ್ ಯಾರು ಈ ಒಂದು ಮ್ಯೂಸಿಕ್ ಕ್ಷೇತ್ರದಲ್ಲಿ? ಅಫ್ಕೋರ್ಸ್ ನಾವು ಕೌಂಟ್ ಮಾಡೋದೇ ಬೇಡ, ಎಷ್ಟೋ ಜನರು ಇದ್ದಾರೆ. ನನಗೆ ಮೊದಲನೇ ಗುರು ನಮ್ಮ ಅಮ್ಮ, ಅವರಿಂದ ನಾನು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದು. ಸೊ ಮನೇಲಿ ಸಂಗೀತ ಇರೋದ್ರಿಂದ ನಾನಿಷ್ಟು ಬೆಳೆಯಕ್ ಸಾಧ್ಯ ಆಯ್ತು. ಸೊ ಅಮ್ಮನಿಂದಾನೇ ನಾನು ಇನ್ಸ್ಪೈರ್ ಆಗಿರೋದು, ಬಿಕಾಸ್ ಎವ್ರಿ ಡೇ ನಾನು ಅಮ್ಮನ ಹಾಡ್ತಾ ಇರೋದು ನೋಡಿದ್ದೀನಿ. ಸೊ ಅವರಿಂದ ನಾನು ಜಾಸ್ತಿ ಇನ್ಸ್ಪೈರ್ ಆದೆ. ಬಟ್ ಈ ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್, ಒಂದು ಪಾಪ್ ಮ್ಯೂಸಿಕ್ ಅಲ್ಲಿ ನನಗೆ ಇನ್ಸ್ಪೈರ್ ಮಾಡಿದ್ದು ಮೈಕಲ್ ಜಾಕ್ಸನ್. ಬಿಕಾಸ್ ನಾನು ಕೂಡ ಅವ್ರ ತರ ಡಾನ್ಸ್ ಮಾಡ್ತೀನಿ ಅಂಡ್ ಹಾಡು ಹೇಳ್ತೀನಿ, ಬಟ್ ಅವ್ರ ತರ ಮಾಡಕ್ಕಾಗಲ್ಲ. ಬಟ್ ಯಾ ನನ್ನ ಹಾಡುಗಳಲ್ಲಿ ನಾನು ಡಾನ್ಸ್ ಕೂಡ ಮಾಡ್ತೀನಿ, ಹಾಡು ಹೇಳ್ತೀನಿ, ಮನೆಯಲ್ಲೂ ಡಾನ್ಸ್ ಮಾಡ್ಕೊಂಡು ಹಾಡು ಹೇಳ್ತೀನಿ. ನಾನು ಡಾನ್ಸರ್ ಕೂಡ. ಸೊ ಅದನ್ನು ಕಂಟಿನ್ಯೂ ಮಾಡ್ಬೋದು ಇಲ್ಲ, ಆಕ್ಚುಲಿ ನಾನು ಭರತನಾಟ್ಯಂ ಡಾನ್ಸರು. ಸೊ ಕಲ್ತೀನಿ, ತುಂಬಾ ವರ್ಷ ಕಲ್ತೀನಿ, ಅದರಲ್ಲೇ ನಾನು ಬೆಳಿಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ನನಗೊಂದು ಆಕ್ಸಿಡೆಂಟ್ ಆಯಿತು. ಸೊ ಅಲ್ಲಿಂದ ನನಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಯಿತು. ಅದಾದ ನಂತರ ನನಗೆ ಡಾಕ್ಟರು ಭರತನಾಟ್ಯಂ ಮಾಡಬೇಡ ಅಂತ ಹೇಳಿದ್ರು, ಬಿಕಾಸ್ ಭರತನಾಟ್ಯಮಲ್ಲಿ ತುಂಬಾ ಬಗ್ಗದು ಅಂತೆಲ್ಲ ಸಿಕ್ಕಾಪಟ್ಟೆ ಸ್ಟ್ರೈನ್ ಕೊಡುತ್ತೆ ಸ್ಪೈನಲ್ ಕಾರ್ಡ್ಗೆ. ಸೊ ಹಾಗಾಗಿ ಅದನ್ನ ಥರ ಡ್ರಾಪ್ ಮಾಡಿ ಬಿಡಬೇಕಾಯ್ತು. ಬಟ್ ಬಿಟ್ಬಿಡ್ಬಾರ್ದು ಆ ಒಂದು ಕಲೆನ ಅಂತ ನಾನು ನನ್ನ ಹಾಡುಗಳಲ್ಲಿ ಕೂಡ ಮಾಡ್ತೀನಿ. ಇನ್ನು ಆಡಿಯನ್ಸ್ ನೋಡ್ಬೇಕಾದ್ರೆ ಎರಡು ರೀತಿಯಾದ ಆಡಿಯನ್ಸ್ ನೋಡ್ತೀವಿ. ಒಬ್ರು ಅಂದ್ರೆ ತುಂಬಾ ಚೆನ್ನಾಗಿ ನಮ್ನ ಇನ್ನೂ ವೇಟಿಂಗ್ ವೇಟಿಂಗ್ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೇನಪ್ಪ ದುಡ್ಡಿದೆ, ಅವ್ರಿಗೇನಪ್ಪ ಅಷ್ಟು ಬಜೆಟ್ ಹಾಕೊಂಡು ಮಾಡ್ತಾರೆ, ನಮ್ ಜೊತೆಗಿರೋರು ಕೂಡ ಆಗಿರ್ಬೋದು ಹೇಳ್ತಾರೆ ಆ ಮಾತನ್ನ. ಹೇಗೆ ಇದು ಸಂಗೀತ ಅವರ ಲೈಫ್ ಅಲ್ಲಿ ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಈ ಒಂದು ಮಾತು ಕೂಡ? ಇಲ್ಲ ಅವ್ರ ಹತ್ರ ಬಜೆಟ್ ಇದ್ದವ್ರೆ ಹೆಂಗ್ ಬಂದ್ರು ಮಾಡ್ತಾರೆ, ಯಾರು ಬಂದ್ರು ಮಾಡ್ತಾರೆ? ಇಲ್ಲ ಖಂಡಿತ ಇಲ್ಲ, ಅದೇ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂದ್ರೆ ಏನು ಅಂತ ಪ್ರಾಬಬ್ಲಿ ಅವ್ರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಅವರು ಬಹುಶಃ ಆ ತರ ಹೇಳ್ತಾರೆ. ಒಂದು ಪ್ರೊಡ್ಯೂಸರ್ ಅನ್ನೋದು ಇದ್ರೆ ದಟ್ಸ್ ನಾಟ್ ಕಾಲ್ಡ್ ಇಂಡಿಪೆಂಡೆಂಟ್ ಮ್ಯೂಸಿಕ್, ಅದನ್ನ ನೀವು ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ ಕರೆಯಕ್ ಆಗೋದಿಲ್ಲ. ನಾವಾಗ ನಾವೇ ದುಡ್ಡು ಹಾಕೊಂಡು ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟ್ರ ಮಟ್ಟಿಗೆ ನಾವು ಮಾಡೋ ಅಂತ
ಪ್ರಾಜೆಕ್ಟ್ಸ್ ನ ಇಂಡಿಪೆಂಡೆಂಟ್ ಫಿಲ್ಮ್ ಅಂತಾರೆ ಇಲ್ಲ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತಾರೆ. ಸೊ ನಾನು ಬೇಸಿಕಲಿ ಏನ್ ಮಾಡಿದ್ದೀನಿ ಅಂದ್ರೆ, ಇಷ್ಟು ವರ್ಷ ದುಡ್ದಿರೋದು ಅಂದ್ರೆ ನನ್ನ ಪರ್ಫಾರ್ಮೆನ್ಸ್ ಮೂಲಕ ಆಗಿರ್ಲಿ, ಇಲ್ಲ ನನ್ನ ಹಾಡು ಫಿಲ್ಮ್ ಅಲ್ಲಿ ಹಾಡು ಹಾಡುಗಳು, ಇಲ್ಲ ಆತರ ಹಾಡಿರೋದನ್ನ ನಾನು ಕೂಡಾಕೊಂಡು ನನ್ನ ಹಾಡ್ಗೇನೆ ವಾಪಸ್ಸು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹಾಕ್ತಾ ಇದ್ದೀನಿ. ಅದು ಹೆಂಗಾಗೋಯ್ತು ಅಂದ್ರೆ, ಒಂದು ಹಿಟ್ ಬಂದ್ಮೇಲೆ ಇಟ್ಸ್ ವೆರಿ ಕಾಮನ್ ಅಂದ್ರೆ ಯಾವ ಆರ್ಟಿಸ್ಟ್ಗೂ ನೀವು ಕೇಳ್ಬೋದು, ಒಂದು ಹಿಟ್ ಬಂದ್ಮೇಲೆ ಆ ಪ್ರೆಷರ್ ಜಾಸ್ತಿ ಆಗೋಗುತ್ತೆ ನಿಮ್ಗೆ, ಇನ್ನು ಮಾಡ್ತಾನೆ ಇರ್ಬೇಕು, ಇನ್ನು ಮಾಡ್ತಾನೆ ಇರ್ಬೇಕು ಅಂತ. ನೀವು ಮಾಡಕ್ ಬಿಟ್ರೆ ಆಡಿಯನ್ಸ್ ಕೇಳಲ್ವಲ್ಲ, ಬರ್ಲಿಲ್ಲ ಬರ್ಲಿಲ್ಲ ಅಂತ. ಸೊ ಹಾಗಾಗಿ ಆ ಪ್ರೆಷರು ಸ್ಟಾರ್ಟ್ ಆಗುತ್ತೆ, ಅಂಡ್ ಇನ್ನು ಚೆನ್ನಾಗಿ ಮಾಡ್ಬೇಕು, ಇನ್ನು ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಆಸೆ ಕೂಡ ಬರುತ್ತೆ. ಸೊ ಹಾಗಾಗಿ ಮಾಡ್ತಾನೇ ಇರ್ಬೇಕಾಗಿರೋ ಪರಿಸ್ಥಿತಿ ಇದೆ. ನನ್ ದುಡ್ಡು ನಾನೇ ಹಾಕೊಂಡ್ ಮಾಡ್ತಾ ಇದ್ದೀನಿ, ಯಾರಾದ್ರೂ ಪ್ರೊಡ್ಯೂಸರ್ ಇದ್ರೆ ಬರ್ಬೋದು. ಓಕೆ, ಅಂಡ್ ಇನ್ನೊಂದು ಟಾಕ್ ಇದ್ದಿದ್ದು ಅಂದ್ರೆ, ಸಂಗೀತ ರಾಜೀವ್ ಅವ್ರಿಗೆ ಫಿಲ್ಮ್ಸ್ ಅಲ್ಲೂ ಕೂಡ ಒಳ್ಳೊಳ್ಳೆ ಸಾಂಗ್ಸ್ ಗಳು ಬಂದ್ರೆ ಹಾಡ್ಬೋದಿತ್ತು, ಏನಾಯ್ತು ಅವಕಾಶಗಳ ಕೊರತೆನ, ಅಥವಾ ಬೇಡ ನಾನು ನನ್ನ ಓನ್ ಆಗಿನೇ ಹಾಡುಗಳನ್ನ ಹೇಳ್ಕೊಂಡು ಇರ್ತೀನಿ ಅಂತ ಕೂತಿದಾರೋ, ಏನು ಕತೆ? ಅಯ್ಯೋ, ಈ ತರ ಎಲ್ಲ ಯೋಚನೆ ಮಾಡ್ತಾರ? ಖಂಡಿತ ಇಲ್ಲ. ನಾನು ಯಾವತ್ತು ಯಾರಿಗೂ ನಾನು ಹಾಡೋದಿಲ್ಲ ಅಂತೆಲ್ಲ ಹೇಳಿಲ್ಲ. ಆತರ ಒಂದು ಏನಾದ್ರೂ ಪರ್ಸೆಪ್ಷನ್ ಇದ್ರೆ ದಯವಿಟ್ಟು, ನಾನ್ ಹಾಡಿದೀನಿ ಕೂಡ, ಸಾಕಷ್ಟು ಚಿತ್ರಗಳಲ್ಲಿ ಹಾಡಿದ್ದೀನಿ. ನನ್ನ ಮೊದಲನೇ ಹಿಟ್ ಒಂದು ವೈರಲ್ ಅಂತ ಬಂದಿದ್ದು ತಿನ್ಬೇಡ ಕಮ್ಮಿ, ಲೂಸಿಯ ಚಿತ್ರದಿಂದ. ಅದಾದ ನಂತರ ನನ್ಗೆ ಒಂದು ವೈರಾಲಿಟಿ ಅನ್ನೋ ಒಂದು ವರ್ಡ್ ಸಿಕ್ಕಿದ್ದು ಶಾನೆ ಟಾಪ್ ಆಗೋನೆ ಅಂತ ನಮ್ ಧರ್ಮಾವೇಶ್ ಸರ್ ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಪ್ಲೇ ಬ್ಯಾಕ್ ಸಿಂಗರ್ ಆಗಿ. ಸೊ ಹಾಡ್ತಾ ಬಂದಿದ್ದೀನಿ, ಅರ್ಜುನ್ ಜನ್ಯಾ ಸರ್ ಜೊತೆನೂ ಹಾಡಿದ್ದೀನಿ, ಸಾಕಷ್ಟು ಹಾಡುಗಳು ಹಾಡಿದ್ದೀನಿ. ಟಾಲಿವುಡ್ ಅಲ್ಲೂ ಹಾಡಿದ್ದೀನಿ ನಾನು, ಹಾಡಿ ರಂಗುಲಾ ರಾಟ್ನಂ ಅಂತ ಒಂದು ಫಿಲ್ಮ್ ಅಲ್ಲಿ ಅದ್ರಲ್ಲಿ ಹಾಡಿದ್ದೀನಿ. ಈಗ್ಲೂ ಅವಕಾಶಗಳು ಸಿಗ್ತಾ ಇದೆ. ಒಂದು ಇವಾಗ ಬಿಸಿ ಆಗಿದ್ದೀರಾ? ತುಂಬಾ ಬಿಸಿ ಆಗಿದ್ದೀರಾ, ಕೈಗೆ ಸಿಗ್ತಾ ಇಲ್ಲ ಇವಾಗ. ಆತರ ಇಲ್ಲ, ಇನ್ನು ಹಾಡ್ಬೇಕು ಅನ್ನೋ ಆಸೆ ಇದೆ ನನಗೆ. ನಾನ್ ಮಾಡಿರೋ ಮ್ಯೂಸಿಕ್ ಅಲ್ಲಿ ಹಾಡೋದಕ್ಕಿಂತ ನನ್ಗೆ ಬೇರೆಯವ್ರ ಮ್ಯೂಸಿಕ್ ಅಲ್ಲಿ ಹಾಡೋದಕ್ ತುಂಬಾ ಇಷ್ಟ, ಯಾಕೆಂದ್ರೆ ಅವರಿಂದ ಕಲಿಯೋದು ತುಂಬಾ ಸಿಕ್ಕತ್ತೆ. ಒಂದು ಕಂಪೋಸರ್ ಜೊತೆ ಹೋಗಿ ಹಾಡ್ದಾಗ ಅವ್ರ ಕ್ರಿಯೇಟಿವಿಟಿ, ಅವ್ರ ಒಂದು ಹಾಡನ್ನ ಯಾವ ರೀತಿ ಯೋಚನೆ ಮಾಡ್ಕೊಂಡು ಮಾಡ್ತಾರೆ, ಇದೆಲ್ಲದನ್ನು ನನ್ಗೆ ಕಲಿಯೋದು ತುಂಬಾ ಒಂದ್ ಕಂಪೋಸರ್ ಜೊತೆ ವರ್ಕ್ ಮಾಡ್ದಾಗ ಸಿಕ್ಕತ್ತೆ. ಸೊ ದಯವಿಟ್ಟು ಆತರ ತಿಳ್ಕೊಬೇಡಿ, ಅವಕಾಶಗಳು ಕ್ಲಾರಿಫೈ ಮಾಡಿದ್ರೆ. ಇನ್ನೊಂದು ಏನಂದ್ರೆ, ಲೈಕ್ ಸಂಗೀತ ನೀವು ವಾಯ್ಸ್ ನ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಂತೀರಾ? ಅಷ್ಟು ಚೆನ್ನಾಗಿ ಗೊತ್ತೇ ಆಗಲ್ಲ ನೋಡಿ, ಇವಾಗ ನೀವು ಮಾತಾಡ್ತಿದ್ದೀರಾ, ಆ ಸಾಂಗ್ ಕೇಳ್ತಾ ಇದ್ರೆ ನೀವು ಹಾಡಿದೀರಾ ಅಂತ ಅನ್ಸುತ್ತೆ. ಹೆಂಗೆ ಏನ್ ಪ್ರಿಪರೇಷನ್ ಮಾಡ್ಕೊಂತೀರಾ? ಏನ್ ಕತೆ? ವಾಯ್ಸ್ ಅನ್ನೋದು ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಎಲ್ಲಾರ್ಗು. ಏನೇ ಮಾಡಿದ್ರು, ಎಷ್ಟೇ ಅಭ್ಯಾಸ ಮಾಡಿದ್ರು, ಎಷ್ಟೇ ಇದ್ ಮಾಡಿದ್ರು, ವಾಯ್ಸ್ ಅನ್ನೋದೊಂದಿರುತ್ತಲ್ಲ, ಆ ಟೋನ್ ದೇವ್ರು ಕೊಟ್ಟಿರೋವರ. ಸೊ ಅದು ನನ್ನಲ್ಲಿ ಆಲ್ರೆಡಿ ಇತ್ತು, ಅಂಡ್ ನಾನು ಹೇಳ್ದಂಗೆ ಜೀನ್ಸ್ ಅಲ್ಲಿ ನಮ್ಮ ಅಮ್ಮ ಹಾಡ್ತಾರೆ. ಸೊ ಹಾಗಾಗಿ ಸಂಗೀತ ಬಂದ್ಬಿಟ್ಟಿದೆ. ಬಟ್ ಅದನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಸಿಂಗರ್ಸ್ ಆಗಿರೋ ನಮಗೆ ನಮ್ಮ ಕರ್ತವ್ಯ. ಸೊ ಅದಕ್ಕೋಸ್ಕರ ನಾವು ಸಾಕಷ್ಟು ಸ್ಯಾಕ್ರಿಫೈಸಸ್ ಮಾಡ್ತೀವಿ. ಐಸ್ ಕ್ರೀಮ್ ಸಿಗಲ್ಲ, ಐಸ್ ಕ್ರೀಮ್ ತಿನ್ನೋದೇ ಇಲ್ಲ, ಅಂಡ್ ಕೋಲ್ಡ್ ಆಗಿರೋದೇನು ಕುಡಿಯೋದಿಲ್ಲ. ತುಂಬಾ ಅಂದ್ರೆ ಎಷ್ಟೊಂದ್ ಏನೇನೋ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ, ಆಯಿಲ್ ಫುಡ್ ತಿನ್ನಲ್ಲ. ಬಟ್ ಹಾಗಂತ ಚೂರು ಚೂರು ಯಾವಾಗ ಯಾವಾಗ ತಿಂದಿರ್ತೀವಿ, ಚೀಟ್ ಡೇಸ್ ಏನು ಮಾಡಕ್ಕಾಗಲ್ಲ. ಯಾ ಬಟ್ ಗಾಡ್ಸ್ ಗಿಫ್ಟ್ ಅದು ವಾಯ್ಸ್ ಅನ್ನೋದು. ಪ್ರಿಪರೇಷನ್ ಏನಿಲ್ಲ ಅದಕ್ಕೆ? ಪ್ರಿಪರೇಷನ್ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ, ಹಾಡ್ತಾ ಇರ್ತೀವಿ. ಅದು ವಾಯ್ಸ್ ಕಲ್ಚರ್ ಹಂಗೆ ಆಗೋಗಿರುತ್ತೆ, ಎಷ್ಟು ಹಾಡ್ತಿರೋ ಅಷ್ಟು ಕಲ್ಚರ್ ಆಗುತ್ತೆ. ಈಗ ಇಷ್ಟು ಬಂದಂತ ಸಾಂಗ್ಸ್ ಗಳಲ್ಲಿ ನೀವು ಕೇಳ್ಬಿಟ್ಟು ಈ ಸಾಂಗ್ ನನಗ್ ಬಂದಿದ್ರೆ ಇನ್ನೂ ಖುಷಿ ಆಗ್ತಿದೆ, ಅದು ನಾನು ಇನ್ನೂ ಅದನ್ನ ವೆರೈಟಿ ಆಗಿ ಹಾಡ್ತಿದ್ದೆ ಅಂತ ಎಲ್ಲೋ ಒಂದ್ ಕಡೆ ಅನ್ಸಿದ್ದೀಯಾ ಯಾವ್ದಾದ್ರು ಒಂದ್ ಸಾಂಗ್? ನಾನು ಯಾವತ್ತು ಹಂಗ ಅನ್ಕೊಂಡಿಲ್ಲ, ನನಗ್ ಬಂದಿರೋದು ನನ್ ಖುಷಿ. ಬಟ್ ಒಂದ್ ಸಾಂಗ್ ಯಾವ್ದಾದ್ರು ಕಾಡ್ತಾ ಇರುತ್ತಲ್ವಾ ಯಾರಾದ್ರೂ ಬೇರೆಯವ್ರು ಹಾಡಿದಾಗ,
ಅಯ್ಯೋ ಇದು ನನಗ್ ಬಂದಿದ್ರೆ ನಾನಿನ್ನು ನನ್ಗೆ ಖುಷಿ ಆಗ್ತಿತ್ತು, ನಾನ್ ಬೇರೆ ತರಾನೇ ಹಾಡ್ತಿದ್ದೆ ಅನ್ನೋದು. ಇಲ್ಲ, ನನ್ಗೆ ಸುನಿಧಿ ಚೌಹಾನ್ ಅವ್ರು ತುಂಬಾ ಇಷ್ಟ. ಸೊ ಈಗ ನನಗದು ತುಂಬಾ ಇಷ್ಟ ಆಗಿದೆ. ಸೊ ಡೆಫಿನೆಟ್ಲಿ ಆಪರ್ಚುನಿಟಿ ಕೊಟ್ಟಿದ್ರೆ ನಾನು ಹಾಡ್ಬೋದಿತ್ತು. ಇನ್ನೊಂದು, ಹೆಂಗೆ ಈ ಈ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಬರ್ತಾ ಇರುತ್ತೆ, ಒಂದ್ಸಲ ನಾವು ಕಾಲಿಂದ ಹೋದ್ವಿ ಅಂತ ಅಂದ್ರೆ ಮತ್ತೆ ನಮ್ಗೆ ಸಿಗಲ್ಲ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಲೈಫ್ ಅಲ್ಲಿ ಆಗಿದ್ಯಾ? ಅವಕಾಶಗಳು ಬಂದಾಗ ಇಲ್ಲ ಬೇಡ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅವಕಾಶಕ್ಕಾಗಿ ಕಾದಿದ್ದು ಈ ತರ ದಿನ ನಾನು ಯಾವುದೇ ಅವಕಾಶನ ಬಿಟ್ಕೊಟ್ಟಿಲ್ಲ. ನಾನು ನನಗೆ ಮ್ಯೂಸಿಕ್ ರಿಲೇಟೆಡ್ ಏನು ಅವಕಾಶಗಳು ಬಂದಿದೆಯೋ ಯಾರನ್ನು ನಾನು ಬಿಟ್ಕೊಳಕ್ ಹೋಗಿಲ್ಲ. ಬಿಕಾಸ್ ನನ್ನ ಜೀವನನೇ ಅದು, ಮ್ಯೂಸಿಕ್ ಅನ್ನ ನಾನು ಒಂದು ಕರಿಯರ್ ಆಗಿ ತಗೊಂಡ್ಮೇಲೆ ನಾನು ಐ ಆಮ್ ಓಪನ್ ಫಾರ್ ಆಲ್ ಆಪರ್ಚುನಿಟೀಸ್. ಬಟ್ ಆಕ್ಟಿಂಗ್ ಅಂತ ಬಂದಾಗ ನಾನು ಸ್ವಲ್ಪ ಯೋಚನೆ ಮಾಡಿದ್ದೆ. ಕ್ಷಮಿಸಿ, ನಾನು ರಿಜೆಕ್ಟ್ ಮಾಡಿದ್ದೀನಿ. ಬಟ್ ಕಾರಣಾಂತರಗಳಿಂದ ನಾನು ಹೇಳಿದ್ನಲ್ಲ, ಅದು ಆವಾಗ ನಾನು ತಗೊಂಡ್ಬಿಟ್ಟಿದ್ರೆ ನನ್ಗೆ ಈ ಮಟ್ಟಿಗೆ ನನ್ನ ಮ್ಯೂಸಿಕ್ ಜರ್ನಿನಲ್ಲಿ ಬೆಳೆಯೋದಕ್ಕೆ ಆಗ್ತಿರ್ಲಿಲ್ಲ. ಅಂಡ್ ನನ್ನ ಆಸೆ ಇರೋದು ನನ್ನ ಮ್ಯೂಸಿಷಿಯನ್ ಆಗಿ ಗುರುತಿಸ್ಕೋಬೇಕು ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ಯಾವುದು ಆ ತರ ನಾನು ಆಪರ್ಚುನಿಟೀಸ್ ಎಲ್ಲ ಬಿಟ್ಕೊಟ್ಟಿಲ್ಲ. ಇನ್ನೊಂದು, ಈ ನಮ್ಮ ಜೊತೆಗಿರೋರು ನಮ್ಗೆ ಗೊತ್ತಾಗುತ್ತೆ ಬೆಳವಣಿಗೆಗಳು. ಈಗ ಸಂಗೀತ ರಾಜೀವ್ ತರಾನೆ 10, 15, 20 ಜನರು ಕೂಡ ವಿಭಿನ್ನ ರೀತಿಯಾಗಿ ಅವರವರದೇ ಓನ್ ಸ್ಟೈಲ್ ಅಲ್ಲಿ ಹಾಡ್ಗಳನ್ನ ಕಂಪೋಸ್ ಮಾಡ್ಕೊಂಡು ಇರ್ತಾರೆ. ನಿಮಗೆ ಎಲ್ಲಾದ್ರೂ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಹೇಳಿದ್ದು ಬೇಡ ಇತ್ತು ಮಾಡ್ದೆ ಅದರ ಏನಾದ್ರೂ 50-50 ಆಗಿ ಮಾತಾಡಿದ್ದೀನಿ ಅಂದ್ರೆ ಕೇಳ್ಪಟ್ರೆ ಅಂದ್ರೆ ನನ್ನ ಹಾಡುಗಳ ಬಗ್ಗೆ ಯಾರೋ ಮ್ಯೂಸಿಷಿಯನ್ ಕಮೆಂಟ್ ಮಾಡಿ? ಇಲ್ಲ ಇಲ್ಲ, ಯಾರು ಆಗಿರ್ಬೋದು, ಜೊತೆಗಿರೋರು ಆಗಿರ್ಬೋದು. ಸೊ ಈ ಬೇಡ ಇತ್ತು ಅಥವಾ ಹಾಡಿದ್ಮೇಲೆ ಆತರ ಚರ್ಚೆಗಳು ನಮ್ಮ ಟೀಮ್ ಅಲ್ಲಿ ನಡೀತಾನೆ ಇರುತ್ತೆ. ಸೊ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಕ್ರಿಟಿಕ್ ನ ಯಾವಾಗ್ಲೂ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಬಿಕಾಸ್ ನಾನ್ ಮಾಡಿದ್ದೆ ರೈಟ್ ಅಂತ ಹೋದ್ರೆ ಅದು ಆಗೋದಿಲ್ಲ. ಇವಾಗ ನಾನೇನೋ ಮಾಡ್ತೀನಿ, ಅದ್ ನಿಮ್ಗೆ ಇಷ್ಟ ಆಗದೆ ಇರ್ಬಹುದು. ನಿಮ್ಮ ಒಂದು ಒಪಿನಿಯನ್ ತಗೊಂಡ್ರೆ ನಿಮ್ ತರ ಯೋಚನೆ ಮಾಡೋರು 10 ಇರ್ಬೋದು, ಆ 10 ರೀಚ್ ಆಗ್ಬೋದಾ ನಾನು? ಸೊ ಅದರಿಂದ ಯಾವಾಗ್ಲೂ ನಾನು ಒಪಿನಿಯನ್ಸ್ ನ ತಗೊಂತೀನಿ. ನಾನು ಫಸ್ಟ್ ನನ್ನ ಟೀಮ್ ಜೊತೆ ಒಪಿನಿಯನ್ ತಗೊಂತೀನಿ, ನಮ್ಮ ಅಮ್ಮನ ಹತ್ರ ತಗೊಂತೀನಿ. ಅಂಡ್ ಕೆಲವರಿದ್ದಾರೆ ನನ್ನ ವೆಲ್ ವಿಶರ್ಸ್, ಅವ್ರ ಹತ್ರ ಕೂಡ ನಾನು ಒಪಿನಿಯನ್ ತಗೊಂತೀನಿ. ಅಂಡ್ ನನ್ನ ಒಂದು ಹಾಡನ್ನ ನಾನು ರಿಲೀಸ್ ಮಾಡೋಕ್ಕಿಂತ ಮುಂಚೆ ಈಗಿನ ಕಾಲದ ಯೂತ್ ಅಂದ್ರೆ ಲೈಕ್ 16, 17, 18, 19, 25 ಇಯರ್ಸ್ ಒಳಗೆ ಯಾರಿರ್ತಾರೋ ಅವ್ರ ಹತ್ರ ಒಂದ್ ರೌಂಡ್ ನಾನು ಕೇಳಿರ್ತೀನಿ ಸಾಂಗ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ, ಹೇಗ್ ಅನ್ಸತ್ತೆ ನಿಮ್ಗೆ ಅಂತ. ಬಿಕಾಸ್ ನನ್ನ ಆಡಿಯನ್ಸ್ ಅವ್ರೇನೆ ಅಂತ ನನಗೆ ಗೊತ್ತು. ಸೊ ಯೂತ್ಸ್ ಗಳೇ ನಿಮ್ಮ ಆಡಿಯನ್ಸ್. ಸೊ ಅವ್ರಿಗೆ ಇಷ್ಟ ಆಯ್ತಾ, ಓಕೆ ಪಕ್ಕಾ ಇದು ಹಿಟ್ ಅಂತ ಗೊತ್ತಾಗತ್ತೆ. ಸೊ ಇನ್ನು ತಗೊಂತೀನಿ. ಓಕೆ, ಒಂದು ಹಾಡು ಸ್ಟಾರ್ಟ್ ಮಾಡಿದ್ಮೇಲೆ ಅದರ ಸಕ್ಸಸ್ ಆ ರೀತಿಯಾಗಿ ಮೆಚ್ಕೊಂಡು ನಿಮ್ಮ ಹತ್ರ ಬಂದ್ಮೇಲೆ ಅನ್ಕೊಂಡಿದ್ರ ನಾನು ಈ ಸಾಂಗ್ ಮಾಡಿದ್ರೆ ಇಷ್ಟರ ಮಟ್ಟಕ್ಕೆ ನಾನು ಬೆಳಿತೀನಿ ಅಥವಾ ನನ್ನ ಬೆಳೆಸ್ತಾರೆ, ನನ್ನ ಇಲ್ಲಿ ಈ ಮಟ್ಟಕ್ಕೆ ಕರ್ಕೊಂಡ್ ಬರ್ತಾರೆ ಅಂತ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನನ್ನ ಒಂದೇ ಗೋಲ್ ಇರೋದು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಹೋಗ್ಬೇಕು. ನನ್ನ ಕೆಲಸ, ಯು ನೋ, ಮೈ ವರ್ಕ್ ಶುಡ್ ಟಾಕ್ ಮೋರ್ ದನ್ ಮೀ ಅಂತ. ಸೊ ಅಷ್ಟೇ ನನ್ನ ಯೋಚನೆ ಇದ್ದಿದ್ದು. ನನ್ನ ಪಾಡಿಗೆ ನಾನು ಹಾಡುಗಳು ಮಾಡ್ತೀನಿ, ಇಷ್ಟ ಆದ್ರೆ ಒಳ್ಳೇದು, ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡೋಣ ಅಂತ ಆ ಒಂದು ಗೋಲ್ ಇಟ್ಕೊಂಡಿದ್ದೆ. ಬಟ್ ನಮ್ಮ ಕರ್ನಾಟಕದ ಜನತೆ ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಾರೆ, ನನ್ ಕನಸಲ್ಲೂ ಕಾಣಿಸ್ತೀನಿ. ಒಂದು ಫಿಲ್ಮ್ ಸಾಂಗ್ ಕೊಡೋ ಅಷ್ಟು ಪ್ರೀತಿ ನನ್ನ ಒಂದು ಇಂಡಿಪೆಂಡೆಂಟ್ ಸಾಂಗ್ ಕೊಟ್ರಲ್ಲ, ಅದು ಕನಸಲ್ಲೂ ಕಾಣಿಸ್ತೀನಿ. ಇನ್ಫ್ಯಾಕ್ಟ್ ಫಿಲ್ಮ್ ಅಲ್ಲಿರೋ ಸಾಂಗ್ ಗಳು ಮಿಲಿಯನ್ಸ್ ಓಡುತ್ತೋ ಇಲ್ವೋ ಗೊತ್ತಿಲ್ಲ, ಸಂಗೀತ ರಾಜ್ ಇವರ ಸಾಂಗ್ಸ್ ಮಿಲಿಯನ್ ಕ್ರಾಸ್ ಆಗುತ್ತೆ. ಅಯ್ಯೋ ಇದೊಂದ್ ಸ್ವಲ್ಪ ಭಯ ಆಗುತ್ತೆ ಇವಾಗ ಮಿಲಿಯನ್ ಅಂದ್ರೆ. ಅದು ಆಕ್ಚುಲಿ ಅಂದ್ರೆ ಆ ಕ್ರಿಯೇಟಿವಿಟಿ, ನೀವು ಮಾಡುವಂತ ಕ್ರಿಯೇಟಿವಿಟಿ ಆಗಿರ್ಬೋದು, ನಿಮ್ ಟೀಮ್ ವರ್ಕ್ ಆಗ್ಬೋದು, ಮತ್ತೆ ಆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಸ್ಪೆಷಲಿ ಲಿರಿಕ್ಸ್ ಗಳು. ಅಂದ್ರೆ ನೀವು ಹೆಂಗ್ ಮಾಡ್ತೀರ ಅಂದ್ರೆ ಯೂತ್ಸ್ ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯೂತ್ಸ್, ಎಲ್ಲರೂ ಮಾಡೋ ತರ ಮಾಡಿದ್ರೆ ಯಾರು ನೋಡಲ್ಲ, ಸಮಥಿಂಗ್ ಕ್ರಿಯೇಟಿವ್ ಆಗಿ ಮಾಡಿದ್ರೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನಿಮ್ಮ ಆ ಥೀಮ್ ಅಲ್ಲಿ ಇದೆ, ಹಾಗಾಗಿ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಒಂದು ಸಾಂಗ್ ಮಾಡೋದಕ್ಕೆ ಇನ್ಕ್ಲೂಡಿಂಗ್ ಆ ಲೈನ್ಸ್ ಗಳಿಂದ ನೀವು ಪೆನ್ ಮಾಡೋ ಸ್ಟಾರ್ಟ್ ಇಂದ ಹಿಡಿದು ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತೀರ ಒಂದು ಆಲ್ಬಮ್ಗೆ? ಡಿಪೆಂಡ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ನೀನೇ ನಾನು ತಗೊಂಡಿದ್ದು 8 ಮಂತ್ಸ್. ಯಾ, ಬಿಕಾಸ್
ನಾನ್ ಬರ್ದು ಇಟ್ಕೊಂಡಿದ್ದೆ ಅಂಡ್ ಸೋನು ನಿಗಮ್ ಸರ್ ಹತ್ರ ಹಾಡಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಅವಾಗ ಲಾಕ್ ಡೌನ್ ಇದ್ದಿದ್ ಕಾರಣ ಅವರು ದುಬೈಯಲ್ಲಿ ಇದ್ರು, ಅಲ್ಲಿಂದ ಬರೋದಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಸೊ ಅವ್ರಿಗೋಸ್ಕರ ಕಾದೆ ನಾನು. ಸೊ 6 ಮಂತ್ಸ್ ಕಾದೆ. ಅದಾದ್ಮೇಲೆ ಅವರು ಬಂದು ಮುಂಬೈಗೆ ಬಂದಿದ ತಕ್ಷಣ ನನ್ನ ಹಾಡನ್ನ ಫಸ್ಟ್ ಹಾಡ್ಕೊಟ್ರು. ಇನ್ಯಾವುದು ಹಾಡು ಮುಟ್ಲಿಲ್ಲ ನನ್ನ ಹಾಡನ್ನ. ಅದನ್ನ ಹಾಡಿ ಅದಕ್ಕೊಂದು ಬ್ಲಾಗ್ ಮಾಡಿ ಅವರು ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಹಾಕಿ ಸೊ ಆ ಥರ ಎನ್ಕರೇಜ್ ಮಾಡಿದ್ರು. ಸೊ ಈ ಹಾಡು ನನಗೆ 8 ಮಂತ್ಸ್ ತಗೊಂತು. ಅದೇನೇ ನೀ ಹಿಂಗ ನೋಡೋಬೇಡ 4 ಅವರ್ಸ್ ಅಲ್ಲಿ. ಮ್ಯೂಸಿಕ್ ಕಂಪೋಸ್ ಮಾಡಿದ 4 ಅವರ್ಸ್ ಅಲ್ಲಿ, ಶೂಟ್ ಮಾಡಿದ 4 ಅವರ್ಸ್ ಅಲ್ಲಿ. ಸೊ ಆಲ್ ಟುಗೆದರ್ 8 ಅವರ್ಸ್ ಅಂಡ್ ಎಡಿಟ್ ಮಾಡಿದ 1 ನೈಟ್. ಸೊ 2 ದಿನದಲ್ಲಿ ನಿಜವಾಗ್ಲು ಯಾವ್ದು ಯೋಚನೆ ಮಾಡಿರ್ಲಿಲ್ಲ. ಅಲ್ಲ ನನ್ಗೆ ಈಗ ಗೊತ್ತಾಗ್ತದೆ ಅಂದ್ರೆ ಪಟಾಪಟ್ ಮಾಡಿದ್ದು. ಏನಕ್ಕೆ ಅದ್ ಮಾಡಿದ್ದು ಅಂದ್ರೆ ಅದಕ್ಕೊಂದು ಸ್ಟೋರಿ ಇದೆ. ನೀನೆ ಫಸ್ಟ್ ಬಿಡುಗಡೆ ಮಾಡ್ಬೇಕಿತ್ತು ನಾನು, ಬಟ್ ಸೋನು ಸರ್ ವೇಟ್ ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ ನಾನು ಇನ್ನು ವೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಟೈಮ್ ಆಗೋಗುತ್ತೆ, ನಾನು ಯಾವ್ದೋ ಒಂದ್ ಸಾಂಗ್ ರಿಲೀಸ್ ಮಾಡ್ಬಿಡೋಣ ಅಂತ ನೀ ಹಿಂಗ ನೋಡಬೇಡ ಅಂತ ಟಕ್ಕಂತ ಬಂತು ಮಾಡ್ದೆ. ಆ ಟಕ್ಕಂತ ಬಂತು, ಟಕ್ಕಂತ ಮಾಡಿದ್ವಿ, ಟಕ್ಕಂತ ರಿಲೀಸ್ ಮಾಡಿದ್ವಿ, ಟಕ್ಕಂತ ಇಟ್ಟಾಯ್ತು. ಸೊ ಅದು ಅದೇ ಹೇಳೋದು, ಒಂದೊಂದ್ಸತಿ ನಾವು ಯೋಚನೆ ಮಾಡಿರಲ್ಲ, ಒಂದ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಮಾಡಿರಲ್ಲ ನೋಡಿ. ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಬ್ಯಾಲೆನ್ಸ್ ಮಾಡಿ ನಂಬುತ್ತೀರಾ? ಹಾರ್ಡ್ ವರ್ಕ್ ಮಾಡ್ಲೇಬೇಕು, ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಲಕ್ ಇರ್ಲೇಬೇಕು. ನೀವ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಲಕ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದಂತೂ ಈಗ ಈ ಪರಿಸ್ಥಿತಿನಲ್ಲಿ ನಾನು ನಿಮ್ಗೆ ಹೇಳ್ಬೋದು, ಬಿಕಾಸ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನಿಮ್ಗೆ ಆ ಲಕ್ ಅನ್ನೋದಿಲ್ಲ ಅಂದ್ರೆ ಯು ಜಸ್ಟ್ ಕೆ ನಾಟ್ ಸಕ್ಸೀಡ್. ಆ ಲಕ್ ಅಂತ ಒಂದು ಬರೋ ತನಕ ಕಾಯ್ಲೇಬೇಕು. ಸೊ ಅದುವರ್ ತನಕ ಪೇಷನ್ಸ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡ್ಬೇಕು. ನಿಮ್ಮ ಲಕ್ ಸ್ಟಾರ್ಟ್ ಆಗಿದ್ದು ಯಾವ ಹಾಡಿಂದ? ಲಕ್ ಅನ್ನೋದು ನನ್ಗೆ ಹಿಂಗೆ ಹಿಂಗೆ ಬಂದು 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 ಹೋಗ್ತಾ ಇದೆ, ಬರತ್ತೆ ಹೋಗುತ್ತೆ ಬರತ್ತೆ ಹೋಗುತ್ತೆ. ಸೊ ಫಸ್ಟ್ ಟೈಮ್ ಬಂದಿದ್ದು ನನ್ಗೆ ಲೂಸಿಯ ಚಿತ್ರ. ಹೌದು, ಆವಾಗ ವೈರಲ್ ಅನ್ನೋದು ಸ್ಟಾರ್ಟ್ ಆಗಿದ್ದೆ. ಸ್ಟಾರ್ಟ್ ಆಯ್ತು ಅಂದ್ರೆ ಯೂಟ್ಯೂಬ್ ಅಲ್ಲಿ ಆತರ ಮಿಲಿಯನ್ ಗಟ್ಟಲೆ ಓಡಿದ್ದೆ ಫಸ್ಟ್ ಟೈಮ್ ಲೂಸಿಯ ಕನ್ನಡ ಫಿಲಮ್. ಸೊ ಆವಾಗ ಸ್ಟಾರ್ಟ್ ಆಗಿ ಅಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಜನ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅದ್ರ ಮೂಲಕ ನನ್ನ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫೇಸ್ಬುಕ್. ಆವಾಗ ತುಂಬಾ ಪಾಪ್ಯುಲರ್ ಇತ್ತು ಯೂಟ್ಯೂಬ್ ಜೊತೆ. ಸೊ ಆವಾಗ ಒಂದ್ ಸ್ಟೀಲಕ್ ಬಂತು. ಅದಾದ್ಮೇಲೆ ಶಾನಿ ಟಾಪ್ ಹೋಗೋಣ ಅಂತ ಬಂತು. ಅದರಲ್ಲಿ ನಾನೇ ಫೀಚರ್ ಆದೆ. ಅದು ಮೂವಿ ಟೀಮ್ ಅವರು ಫಿಮೇಲ್ ವರ್ಷನ್ ನ ಮಾಡಿದ್ರು, ಬಟ್ ಅದನ್ನ ಫಿಲಮ್ ಅಲ್ಲಿ ಹಾಕಿಲ್ಲ. ಸೊ ಅದನ್ನ ಆನಂದ್ ಆಡಿಯೋನಲ್ಲಿ ರಿಲೀಸ್ ಮಾಡಿದ್ರು. ಚೇತನ್ ಸರ್ ಅದಕ್ಕೆ ಲಿರಿಕ್ಸ್ ಕೂಡ ಬರ್ತಿದ್ದಾರೆ. ಸೊ ಅದನ್ನ ಹಾಡಿ ನೀನೇ ಆಕ್ಟ್ ಮಾಡು ಅಂತ ಧರ್ಮ ಸರ್ ಹೇಳಿದ್ರು, ಮೂವಿ ಟೀಮ್ ಅವ್ರು ಹೇಳಿದ್ರು. ಸೊ ನಾನಾಗ ನಾನೇ ಮಾಡಿ ಬಿಟ್ಟಿದ್ದು, ಓ ಮೈ ಗಾಡ್ ಅದು ಆ ಲೆವೆಲ್ಗೆ ಹೋಗುತ್ತೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಸೊ ಅದು ನೆಕ್ಸ್ಟ್ ಟೈಮ್ ಆಯ್ತು. ಅದಾದ್ಮೇಲೆ ನನ್ಗೆ ನನ್ನ ಹಾಡು ವೈರಲ್ ಆಗುತ್ತೆ ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ. ತಿನ್ಬೇಡ ಕಮ್ಮಿ ನೆಲ ಕಡ್ಲೆ ಯಾವ ಸಾಂಗ್ ಇದೆಯಲ್ಲ ಆ ಲಿರಿಕ್ಸ್ ಕೇಳಿದಾಗ ನಿಮ್ಗೆ ಫಸ್ಟ್ ಬಂದಿದೆ ಸಖತ್ ಭಯ ಆಗ್ತಿತ್ತು, ಏನು ಅರ್ಥನೇ ಆಗ್ತಾ ಇಲ್ಲ ಅಂತ ಹಾಡೋದಕ್ಕೆ. ಯು ಇಷ್ಟೊಂದು ಕಷ್ಟ ಇದೆಯಲ್ಲ, ಇದು ಹೆಂಗಪ್ಪ ಹಾಡೋದು ಅಂತ. ಆ ಸ್ಲ್ಯಾಂಗ್ ಬೇರೆ ಇದೆಯಲ್ಲ, ಮಂಡ್ಯ ಸ್ಲ್ಯಾಂಗ್, ಅದು ಎಲ್ಲಾರ್ಗು ಬರಲ್ಲ. ನಮ್ ಬೆಂಗಳೂರು ಅವ್ರಿಗಂತೂ ಅದು ಬರೋದಿಲ್ಲ. ಆಮೇಲೆ ಒಂದ್ ಶಬ್ದದಲ್ಲಿ 2 ವರ್ಡ್. ಹೌದು, ತಿನ್ಬೇಡ ಕಮ್ಮಿ ಇದೆ, ತಿನ್ಬೇಡ ಅಮ್ಮಿ ಅದು ಫುಲ್ ರ್ಯಾಪ್, ಕನ್ನಡ ರ್ಯಾಪ್ ತರಾನೇ ಇದೆ ಅದು. ತುಂಬಾ ಕಷ್ಟ, ಅದು ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಅದು ಎಷ್ಟ್ ದಿನ ತಗೊಂಡಿದ್ರಿ ಪ್ರಾಕ್ಟೀಸ್ಗೆ? ಆತರ ಎಲ್ಲ ಫಸ್ಟ್ ಒಂದು ಆಡಿಷನ್ ಅಂತ ಮಾಡಿದ್ರಲ್ಲ. ಸೊ ಆಡಿಷನ್ಗೆ ನಾನ್ ಒಂದ್ ಹಾಡನ್ನ ಹಾಡ್ಬಿಟ್ಟು ಬಿಟ್ಟಿದ್ದೆ ನನ್ನ ಚಾನೆಲ್ ಅಲ್ಲಿ, ಅದು ಅದೇ ವೈರಲ್ ಆಗೋಗಿತ್ತು. ಸೊ ಅದು ತುಂಬಾ ವೈರಲ್ ಆದ ನಂತರ ಪವನ್ ಕುಮಾರ್ ಅವರು ಮತ್ತೆ ಪೂರ್ಣಚಂದ್ರ ಸರ್ ಕರ್ಬಿಟ್ಟು ಹಾಡ್ಸಿದ್ರು ಆ ಫಿಲಮ್ಗೆ. ಸೊ ಆ ಫಿಲಮ್ ಹಾಡ್ದಾಗ ಈಸಿ ಆಗೋಗಿತ್ತು, ಬಿಕಾಸ್ ಹಾಡಿ ಹಾಡಿ ರೂಢಿ ಆಗೋಗಿತ್ತು. ಸೊ ಅದ್ ಕಷ್ಟ ಏನ್ ಅನ್ಸ್ಲಿಲ್ಲ ಅವಾಗ? ಅವಾಗ ಏನ್ ಅನ್ಸ್ಲಿಲ್ಲ, ಕಷ್ಟ ಅನ್ಸ್ಲಿಲ್ಲ. ಇವಾಗ ನೀವೇ ಆ ಸಾಂಗ್ ಕೇಳ್ಬೇಕಾದ್ರೆ ನಗು ಬರುತ್ತ? ಈಗ ಹಾಡ್ಬೇಕಾದ್ರೆ ನಂಗೆ ಕಷ್ಟ ಆಗುತ್ತೆ ಆಕ್ಚುಲಿ. ಓ ಮೈ ಗಾಡ್. ಅಲ್ಲ ಅದು ತುಂಬಾ ಟಫ್ ಸಾಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ, ಅದ್ರೊಳಗೆ ತುಂಬಾ ವರ್ಡ್ಸ್ ಇರೋದ್ರಿಂದ ಕಷ್ಟ ಆಗತ್ತೆ ಹಾಡೋದು. ಇನ್ನು ಈ ಬೇರೆ ಬೇರೆ ಲಿರಿಕ್ಸ್ ಗಳು ಬರುತ್ತಲ್ಲ, ಇನ್ಫ್ಯಾಕ್ಟ್ ನೀವಂದ್ರೆ ನಾನು ಬೇರೆ ಭಾಷೆಗಳಲ್ಲೂ ಕೂಡ ಹಾಡಿದೀನಿ ಅಂತ ಹೇಳಿ. ಸೊ ಆ ಲಿರಿಕ್ಸ್ ಗಳನ್ನ ಹೆಂಗೆ ನೀವು ಫ್ರೆಂಡ್ ಮಾಡ್ಕೊಳ್ತೀರಾ? ಅಂದ್ರೆ ಕನ್ನಡದಲ್ಲಿ ಬರ್ಕೊಳ್ತೀರಾ ಅಥವಾ ಯಾವ್ದು ನಿಮ್ಗೆ ಇಷ್ಟ ಆಗೋ ಭಾಷೆಯಲ್ಲಿ ಏನ್ ಬರ್ಕೊಂಡು ಹೆಂಗ್ ರೆಡಿ ಆಗ್ತೀರಾ? ಒಂದೊಂದ್ಸತಿ ಕನ್ನಡದಲ್ಲಿ ಬರ್ಕೊಂತೀನಿ, ಇಲ್ಲಾಂದ್ರೆ ಹಿಂದಿ
ಹಾಡ್ಬೇಕಾದ್ರೆ ಹಿಂದಿನಲ್ಲಿ ಬರ್ಕೊಂತೀನಿ, ಹಿಂದಿ ಬರೋದ್ರಿಂದ. ತೆಲುಗು ಆ ತರದೆಲ್ಲ ಹಾಡ್ಬೇಕಾದ್ರೆ ಕನ್ನಡದಲ್ಲಿ ಬರ್ಕೊಂಡ್ರೆ ಯಾಕೆಂದ್ರೆ ಎರಡು ಒಂದೇ ತರ ಭಾಷೆ ಇರೋದ್ರಿಂದ, ಸೊ ಪ್ರೊನೌನ್ಸಿಯೇಷನ್ ಸೇಮ್ ಇರೋದ್ರಿಂದ ಕನ್ನಡದಲ್ಲಿ ಬರ್ಕೊಂಡ್ರೆ ಈಸಿ ಆಗುತ್ತೆ. ಇವಾಗ ಮರಾಠಿ ಎಲ್ಲ ಹಾಡ್ಬೇಕಂದ್ರೆ ಹಿಂದಿನಲ್ಲಿ ಬರ್ಕೊಂಡ್ರೆ ಈಸಿ ಆಗುತ್ತೆ ಆ ತರ. ಮರಾಠಿಯಲ್ಲೂ ಹಾ, ಮರಾಠಿ ನನ್ನ ಇಸ್ ಬ್ರಾಟ್ ಅಪ್ ಇನ್ ಮುಂಬೈ, ಸೊ ಹಾಗಾಗಿ. ಇನ್ನೊಂದು ಈ ಇಲ್ಲಿ ಹೆಂಗೆ ಅಂದ್ರೆ ಬೆಳವಣಿಗೆಗಳು ನಮ್ಮನ್ನ ಎಲ್ಲಿಂದನೂ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಸೊ ನಿಮ್ಮ ಈ ಬೆಳವಣಿಗೆಯ ಇದು ಈ ವೇರಿಯೇಷನ್ ಹೆಂಗೆ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೋ, ಸೊ ಅಪ್ಸ್ ಅಂಡ್ ಡೌನ್ಸ್ ನ ನೆನ್ಸ್ಕೊಳ್ಳೋದಾದ್ರೆ ಹೆಂಗ್ ನೆನ್ಸ್ಕೊಳ್ತೀರಾ? ಅಪ್ಸ್ಗಳು ಎಷ್ಟಿತ್ತು, ಡೌನ್ಸ್ಗಳು ಎಷ್ಟಿತ್ತು ಲೈಫಲ್ಲಿ? ಏನೇ ಆಗ್ಲಿ, ಎಷ್ಟೇ ಸಕ್ಸಸ್ ಸಿಕ್ಕಿದ್ರು ನಾವ್ ಎಲ್ಲಿಂದ ಬಂದಿಲ್ಲ ಅದನ್ನ ಮರಿಬಾರ್ದು. ಸೊ ಹಾಗಾಗಿ ನಾನ್ ಜಾಸ್ತಿ ಐ ಡೋಂಟ್ ಗೆಟ್ ಇನ್ ಟು ಫೇಮ್, ನನಗೆ ಅದು ಜಾಸ್ತಿ ತಲೆ ಹೋಗೋದು ಇಲ್ಲ. ನಾನು ಜಾಸ್ತಿ ಫೇಮು ಎಕ್ಸ್ಪೆಕ್ಟ್ ಮಾಡಲ್ಲ, ನನ್ನ ಕೆಲಸ ನಾನು ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ನಾವು ಇನ್ಫ್ಯಾಕ್ಟ್ ನಿಮ್ಮನ್ನ ನಾವು ಸಂದರ್ಶನ ಮಾಡ್ಬೇಕು ಅಂತ ಅಂದ್ಕೊಂಡಾಗ ಇಲ್ಲ ಹೆಂಗಿರುತ್ತೆ ಏನೋ, ಹೆಂಗ್ ಬರ್ತಾರೋ ಏನೋ, ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಾರೋ ಏನೋ ಅನ್ನೋದು ನಮಗೂ ಇತ್ತು. ಬಟ್ ನಿಮ್ಮ ಸೀರಿಯಸ್ಲಿ ಒಂದು ನಾರ್ಮಲ್ ನಾವು ನಾರ್ಮಲ್ ಆಗಿ ಇರ್ತೀವಿ ಅನ್ನೋದನ್ನ ನೀವು ಯಾವ ರೀತಿ ಬಂದ್ರಿ ನಮ್ಗೆ ಅವಾಗ್ಲೇ ಅನ್ಸಿದ್ವಿ ಇಷ್ಟು ಸರಳನ ನೀವು ಅಂತ ಹೇಳ್ಬಿಟ್ಟು, ಹೆಂಗೆ ಯಾಕೆ ಇಷ್ಟು ಫೇಮ್ ಬಂದ್ರು ಕೂಡ ನಾನು ಸ್ವಲ್ಪ ರಾಯಲ್ ಆಗಿರ್ಬಾರ್ದು ಅಂತ ಅನ್ಸ್ಲೇ? ಖಂಡಿತ ಇಲ್ಲ. ಆಕ್ಚುಲಿ ನಾನು ಲಂಡನ್ ಅಲ್ಲಿ ಇದ್ ಬಂದವಳು, ನಾನು ಎಲ್ಲಾ ತರ ಲೈಫ್ ಸ್ಟೈಲ್ ನೋಡ್ಬಿಟ್ಟಿದೀನಿ. ಸೊ ಹಾಗಾಗಿ ನನಗೆ ಏನು ಅಂಡ್ ಪರ್ಫಾರ್ಮರ್ ಆಗಿರೋದ್ರಿಂದ ವರ್ಲ್ಡ್ ವೈಡ್ ಪರ್ಫಾರ್ಮ್ ಮಾಡಿದೀನಿ, ಎಲ್ಲಾ ದೇಶಗಳು ಸುತ್ತಿದೀನಿ, ಎಲ್ಲಾರನ್ನೂ ನೋಡಿದೀನಿ. ಸೊ ಆ ತರ ನನಗೆ ಏನು ಆ ಫ್ಯಾಸಿನೇಷನ್ ಇಲ್ಲ. ನನ್ನ ಲೈಫ್ ಅಲ್ಲಿ ಈ ಸ್ಟೇಜ್ ಅಲ್ಲಿ ನನಗೆ ಬರೀ ಕೆಲಸ ಮಾಡ್ಬೇಕು, ನನ್ನ ಕೆಲ್ಸಾನ ಮೆಚ್ಚಿದ್ರೆ ನನಗೆ ಖುಷಿ ಆಗತ್ತೆ ಅಷ್ಟೇ ಅಷ್ಟೇ ಇರೋದು ನನಗೆ. ಅಂಡ್ ಏನ್ ಸಿಕ್ಕತ್ತೆ ಅಲ್ವಾ, ಏನ್ ಸಿಕ್ಕತ್ತೆ ಆ ತರ ಎಲ್ಲ ಶೋ ಆಫ್ ಮಾಡಿ ಜನರ ಜೊತೆ ಚೆನ್ನಾಗಿರ್ಬೇಕು. ಅಲ್ಟಿಮೇಟ್ಲಿ ನಾವು ಬಿಟ್ಟು ಹೋದಾಗ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು, ನಮ್ಮ ಹಾಡುಗಳನ್ನ ಹಾಡ್ಬೇಕು. ಸುಮ್ನೆ ಈ ತರ ಶೋ ಆಫ್ ಎಲ್ಲ ಮಾಡಿ ಏನೋ ಪ್ರಯೋಜನ ಇಲ್ಲ. ಓಕೆ, ಅಂಡ್ ನಿಮ್ಮ ಒಂದಷ್ಟು ಸ್ಟೇಜ್ ಪ್ರೋಗ್ರಾಮ್ಸ್ ಗಳನ್ನ ಕೂಡ ನಾನು ನೋಡಿದೀನಿ, ಎಷ್ಟು ಜನ ಏನ್ ಕ್ರೌಡ್, ಆ ಕ್ರೌಡ್ ಮಧ್ಯೆ ನಿಂತ್ಕೊಂಡು ಹಾಡೋದು ಅಂದ್ರೆ ಅದೊಂಥರ ಹೆಂಗೆ ಅಂದ್ರೆ ಹುಡ್ಕೊಂಬರ್ಬೇಕು ನಮ್ಮನ್ನ ಅಂತ ನಾವು ಹೇಳ್ತೀವಲ್ಲ, ಯಶಸ್ಸು ಸಕ್ಸಸ್ ಎಲ್ಲಾನು ಅದೃಷ್ಟ ಕೂಡ ಅದ್ರಲ್ಲಿ ಒಂದು. ಹೆಂಗೆ ಏನ್ ಅನ್ಸ್ತಿತ್ತು ನಿಮ್ಗೆ ಆ ಕ್ರೌಡ್ ಮಧ್ಯೆ ನಿಂತ್ಕೊಂಡು ಹಾಡೋದು? ಇನ್ಫ್ಯಾಕ್ಟ್ ನಾವು ಬೇರೆಯವ್ರು ಹಾಡೋದನ್ನ ನೋಡಿರ್ತೀವಿ, ನೀವು ನೋಡಿರ್ತೀರ, ನೀವು ಅದ್ರಲ್ಲಿ ಒಬ್ಬರಾದಾಗ ಎಷ್ಟು ಖುಷಿ ಆಗಿತ್ತು? ನಾನು ಸ್ಟಾರ್ಟ್ ಮಾಡಿದ್ದು ಪರ್ಫಾರ್ಮರ್ ಆಗಿ. ಸೊ ಬಂದು ಇಂಡಿಯಾಗೆ ಬಂದಿದ ತಕ್ಷಣ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಇಲ್ಲಿ ಯಾವುದೋ ಮಾಲ್ಸಲ್ಲಿ ಪಬ್ಸಲ್ಲಿ ಆ ಥರ ಎಲ್ಲ ಹಾಡ್ಕೊಂಡು ಬಂದೆ. ಅದಕ್ಕೇನು ನಾನೇನು ದುಡ್ಡು ಇಸ್ಕೋತಿರಲಿಲ್ಲ, ಸುಮ್ಮನೆ ಆಸೆಯಿಂದ ಹಾಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಪರ್ಫಾರ್ಮೆನ್ಸ್ ಅನ್ನೋದು ತುಂಬ ಹತ್ತಿರ ಆಗೋದು. ಯಾ, ನಾನು ಸ್ಟಾರ್ಟ್ ಮಾಡಿದ್ದು ನನಗೆ ಒಂದು ವೇದಿಕೆ ಕೊಟ್ಟಿದ್ದೆ ನನಗೆ ಪರ್ಫಾರ್ಮೆನ್ಸ್ ಮೂಲಕ. ಸೊ ಅದು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಇಲ್ಲಿರೋಂಥ ಕರ್ನಾಟಕದಲ್ಲಿರೋಂಥ ಎಲ್ಲ ಈವೆಂಟ್ ಮ್ಯಾನೇಜರ್ಸು ಸೇರಿಸಿ ಬೆಳೆಸಿರೋ ಅಂಥ ಒಂದು ಮ್ಯೂಸಿಷಿಯನ್ ನಾನು. ಯಾರೇ ಆಗಿರ್ಬೋದು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಕರ್ನಾಟಕದಲ್ಲಿರೋಂಥ ಪ್ರತಿಯೊಂದು ಈವೆಂಟ್ ಮ್ಯಾನೇಜರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು, ಬಿಕಾಸ್ ಅವರಿಂದಾನೇ ನಾನು ಬೆಳೆದಿರೋದು. ಹಾಗಾಗಿ ನನಗೆ ಆ ಸ್ಟೇಜ್ ಮೇಲೆ ಹೋದಾಗ ನಾನು ಮರ್ತೋಗ್ತೀನಿ, ಅದು ನಾನಲ್ಲ ನಾನು. ನನಗೇನೋ ಒಂಥರ ರೋಮಾಂಚನ, ನನಗೆ ಐ ಗೆಟ್ ಲಾಸ್ಟ್ ಇನ್ ದ ವರ್ಲ್ಡ್ ಆಫ್ ಪೀಪಲ್. ಆ ಜನಕ್ಕೆ ನಾನು, ಅವ್ರು ನನಗೋಸ್ಕರ ಬಂದಿದ್ದಾರೆ, ನಾನು ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅಷ್ಟೇ ನನ್ನಲ್ಲಿ ಇರುತ್ತೆ ಹೊರತು ಇನ್ನೇನಿಲ್ಲ. ಐ ಗಿವ್ ದ ಬೆಸ್ಟ್ ಅಷ್ಟೇ. ಏನೋ ಒಂದು ಪವರ್ ನಿಮ್ಮ ಮೈ ಮೇಲೆ ಬಂದ್ಬಿಡುತ್ತೆ ಅಲ್ಲ ಅವಾಗ. ಅದೇ ನಾನು ಹೀಗಿರ್ತೀನಿ ಅಲ್ಲಿ ಹೋದಾಗ ಹೆಂಗಾಗಿರ್ತೀನಿ ನಾನು ನೋಡಿದ್ದೀನಿ ಅಲ್ವಾ, ಒಂದಷ್ಟು ವಿಡಿಯೋಸ್ಗಳನ್ನ ಕೂಡ ನಾನು ನೋಡಿದೆ. ನೀವ್ ಈ ರೀತಿಯಾಗಿ ಮಾತಾಡೋರ್ ಅಲ್ವೇ ಅಲ್ಲ ಆ ಸ್ಟೇಜ್ ಅಲ್ಲಿ, ಏನೋ ಇರುತ್ತೆ ಮೈಕ್ ಹೆಂಗೋ ಇರುತ್ತೆ, ಪರ್ಫಾರ್ಮರ್ ಹೆಂಗೋ ಇರ್ತಾರೆ ನನ್ಗೆ ಗೊತ್ತಿಲ್ಲ ನನ್ಗೆ ಏನಾಗತ್ತೆ ಅಂತ. ಅದೇ ಹೇಳಿದ್ನಲ್ಲ, ನನ್ನ ಗೋಲ್ ಏನಂದ್ರೆ ಅವರೆಲ್ಲರೂ ನನ್ನ ಹಾಡನ್ನ ಎಂಜಾಯ್ ಮಾಡ್ಬೇಕು, ಅವ್ರ ದೇ ಶುಡ್ ಹ್ಯಾವ್ ಅ ಗುಡ್ ಟೈಮ್.
ಬಂದಿದ್ದಾರೆ, ದುಡ್ಡು ಕೊಟ್ಟು ಬಂದಿರ್ತಾರೆ. ಸೊ ಅದಕ್ಕೆ ಅವರು ಒಂದು ಒಳ್ಳೆ ಟೈಮ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಪರ್ಫಾರ್ಮರ್ ಅಂದ್ರೇನೆ ಹಾಗೆ ಅಲ್ವಾ, ಜನರ ಗಮನ ಬೇರೆ ಕಡೆ ಸೆಳೆದೆ ಹಾಗೆ ಅವ್ರು ನಮ್ಮ ಹತ್ರನೇ ಇಡ್ಕೊಂಡು ನಾವು ಇರ್ಬೇಕು ಅನ್ನೋದೇ ಪರ್ಫಾರ್ಮರ್ ಅಲ್ವಾ. ಓಕೆ, ಅಂಡ್ ನೀವು ಒಂದಷ್ಟು ಹೆಸರಾಂತ ಗಾಯಕರ ಜೊತೆಗೆ ಕೂಡ ಸ್ಟೇಜ್ ಶೇರ್ ಮಾಡಿದೀರ, ಜೊತೆಗೆ ಹಾಡಿದೀರ. ಇನ್ ಫ್ಯೂಚರ್ ಅಲ್ಲಿ ಯಾರ ಜೊತೆಗೆ ಹಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ನೀವು? ನನ್ಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ಆಸೆ ಇದೆ, ಬಟ್ ಅದನ್ನ ಹೇಳಿದ್ರೆ ನಕ್ಕೊಂತಾರೆ ಜನ. ನನಗೆ ಜಸ್ಟಿನ್ ಬೀಬರ್ ಜೊತೆ ಹಾಡ್ಬೇಕು ಅನ್ನೋ ಆಸೆ ಇದೆ. ಸೊ ಆ ಲೆವೆಲ್ ಗೆ ಆಸೆ ಇದೆ, ನೋಡೋಣ. ಸಿಕ್ರೀನ್ ಇವಾಗ ಹೇಳಿ ಹೋಗಿರ್ತೀರಾ, ವಿದಿನ್ ಅ ವೀಕ್ ವಿದಿನ್ ಅ ಮಂತ್ ಸಿಕ್ತು ಅಂದ್ರೆ ಏನ್ ಮಾಡ್ತೀರಾ? ತಲೆ ಸುತ್ತ ಬಿದೋಗಿರ್ತೀನಿ ನಾನು. ಜಸ್ಟಿನ್ ಬೀಬರ್ ನೀರ್ ಹಾಕಿಸ್ಬೇಕು. ಆಸೆ ಇದೆ, ನೋಡೋಣ. ಓಕೆ, ಅಂಡ್ ಅಪ್ಪು ಸರ್ ಕೂಡ ಒಂದು ನಿಮ್ಮ ನಿಮ್ಮ ಮತ್ತೆ ಇವರು ನಮ್ಮ ಮಂಜು ಪಾವಗಡ ಅವರ ಒಂದು ವಿಡಿಯೋ ಆಲ್ಬಮ್ ಸಾಂಗ್ ಬಗ್ಗೆ ಕೂಡ ಹೇಳಿದ್ರು, ಆ ಎಕ್ಸ್ಪೀರಿಯನ್ಸ್ ಏನಾಯ್ತು? ಅಪ್ಪು ಸರ್ ಅವರೇ ನನ್ನ ಕನ್ನಡ, ನಾನು ಆಕ್ಚುಲಿ ಕಾ ಪಾಪ್ ಅಂತ ಒಂದು ಜಾನರ್ನ ಲಾಂಚ್ ಮಾಡಿದೆ. ಸೊ ಕನ್ನಡ ಪಾಪ್ ಅಂತ ಯಾರೇ ಏನಾದರೂ ಪಾಪ್ ಸಾಂಗ್ಸ್ ಕನ್ನಡದಲ್ಲಿ ಮಾಡಿದ್ರೆ ಆ ಒಂದು ಜಾನರ್ ಅಲ್ಲಿ ಮಾಡಲಿ ಅಂತ, ಇವಾಗ ಕೊರಿಯನ್ ಪಾಪ್ ಇದೆ, ಇಂಗ್ಲಿಷ್ ಪಾಪ್ ಇದೆ, ಆ ಥರ ಕನ್ನಡ ಪಾಪ್ ಮಾಡಲಿ ಅಂತ ಒಂದು ಕಾ ಪಾಪ್ ಅಂತ ಒಂದು ಜಾನರ್ನ ಲಾಂಚ್ ಮಾಡಿದೆ. ಆ ಜಾನರ್ನ ಅಪ್ಪು ಸರ್ ಹತ್ರ ಬಿಡುಗಡೆ ಮಾಡಿಸಿದೆ ನಾನು. ಸೊ ಅಲ್ಲಿಂದ ಶುರುವಾಗಿತ್ತು ಆ ಅಪ್ಪು ಸರ್ ಜೊತೆ ಒಂದು ನಂಟು. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ ಸಾಂಗ್ಸ್ ಗಳು ಅಪ್ಪು ಸರ್ ಗೆ ತುಂಬಾ ಇಷ್ಟ ಆಯ್ತು, ಒಂದೆರಡು ಕಡೆ ಹೇಳಿದ್ರು ಅವರು. ಹೌದಾ? ಹಾ, ಒಂದೆರಡು ಕಡೆ ಅದು ಅಂದ್ರೆ ಮಂಜು ಪಾವಗಿಡ ಅವ್ರದ್ದು ಸಾಂಗ್ ಇದಾದ ತಕ್ಷಣದಲ್ಲಿ, ಮತ್ತೆ ಒಂದು ನಿಮ್ಮ ನೀ ಹಂಗ ನೋಡಬೇಡ ಆ ಟೈಮ್ ಅಲ್ಲೂ ಎರಡು ಯಾವ್ದೋ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಅದು ಟಿನಿಂಗ್ ಮಿನಿಂಗ್ ಟಿಶ್ಕೆ ಬಂದಾಗ. ಈವನ್ ಇವರು ಕೂಡ ಸಂಗೀತ ರಾಜು ಅವರು ಕೂಡ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂತ ಕೂಡ ಹೇಳಿದ್ರು ಅಂತ ಹೇಳಿದ್ನಲ್ಲ. ಅವರು ಅವರಷ್ಟು ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡೇ ಇಲ್ಲ, ಅಷ್ಟೊಂದು ಡೌನ್ ಟು ಅರ್ತ್ ಸ್ಟಾರ್ ನಾನು ಯಾರನ್ನು ನೋಡಿಲ್ಲ. ಎಷ್ಟೊಂದ್ ಜನ ನೋಡಿದೀನಿ, ಬಟ್ ಅಪ್ಪು ಸರ್ ತರ ಯಾರು ಇರಕ್ ಸಾಧ್ಯವಿಲ್ಲ. ಜಸ್ಟ್ ಒನ್ ಮ್ಯಾನ್. ಅಂಡ್ ಈಗ ನನ್ ನಾಳೆ ಒಂದು ಲಾಂಚ್ ಆಗ್ತದೆ ನನ್ನ ಹಾಡು, ಅಪ್ಪು ಸರ್ ಜೊತೆ ಹಾಡುವಂತ ಹಾಡು ಡ್ಯುಯೆಟ್, ನನ್ನ ಫಸ್ಟ್ ಡ್ಯುಯೆಟ್ ಅಪ್ಪು ಸರ್ ಜೊತೆ ಲಾಸ್ಟ್ ಡ್ಯುಯೆಟ್ ಆಗೋಯ್ತು. ನಮ್ಮ ಹುಡುಗರು ಅಂತ ಚಿತ್ರ, ಸುರೇಂದ್ರ ಹೀರೋ ಆಗಿ, ಎಸ್ ನಿರಂಜನ್ ಅವರು, ಬಟ್ ಅಪ್ಪು ಸರ್ ಇಲ್ಲ. ಆಕ್ಚುಲಿ ಅವ್ರ ಜೊತೆ ಹಾಡೋದಕ್ಕೆ ಅವಕಾಶ ಆಗ್ಲಿಲ್ಲ, ಬಿಕಾಸ್ ಕೋವಿಡ್ ಟೈಮ್ ಇತ್ತು. ಸೊ ಇಬ್ರು ಬೇರೆ ಬೇರೆ ಕೇಳಿಸ್ಕೊಂಡಿದ್ರು. ಅವರು ನನ್ ಮೀಟ್ ಮಾಡ್ದಾಗ್ಲೇನೆ ಅವರು ಯಾವಾಗ್ಲೂ ನನ್ ತುಂಬಾ ಆಸೆ, ತುಂಬಾ ಚೆನ್ನಾಗ್ ಹಾಡ್ತೀರಾ. ಅಂಡ್ ನಾನು ಅವ್ರನ್ನ ಕೇಳ್ಕೊಂಡಿದ್ದೆ, ಸರ್ ನಾನು ಇಂಡಿಪೆಂಡೆಂಟ್ ಸಾಂಗ್ ಮಾಡಿದ್ರೆ ನನ್ ಜೊತೆ ನೀವ್ ಹಾಡ್ತೀರಾ ಸರ್? ಅವಕಾಶ ಕೊಟ್ಟೆ ಕೊಡ್ತಾರೆ ಅಪ್ಪು ಸರ್, ನಿಮ್ಗೆ ಏನ್ ಹೇಳಿದ್ರು ಮಾಡಿ? ಯಾಕಮ್ಮ ಹಾಡಲ್ಲ, ಖಂಡಿತ ಹಾಡ್ತೀನಿ ನಾನು. ಅಯ್ಯೋ ಹೀಗೂ ಉಂಟೆ, ಹಿಂಗ್ ಹೇಳ್ಬಿಟ್ರಲ್ಲ ಇವರು ಅಂತ. ಅಷ್ಟು ಡೌನ್ ಟು ಅರ್ತ್, ಇಲ್ಲ ಅಂತಾನೆ ಹೇಳಲ್ಲ. ನಾನ್ ಬಿಸಿ ಅಂತ ವರ್ಡೇ ಇಲ್ಲ ಅವರಲ್ಲಿ, ನಾನ್ ಬಿಸಿ ಇದೀನಿ ಅಂತ ಯಾವತ್ತೂ ಹೇಳೋದೇ ಇಲ್ಲ. ಏನೇ ಆಗ್ಲಿ ನಿಮ್ಗೆ ಟೈಮ್, ಯಾರೇ ಹೋಗ್ಲಿ ಟೈಮ್ ಕೊಡ್ತಾರೆ, ಅಟ್ಲೀಸ್ಟ್ 10 minutes ಮಾತಾಡೋಕಾದ್ರೂ ಟ್ರೈ ಕೊಡ್ತಾರೆ. ಅಂಡ್ ಮಂಜು ಪಾವಗಡ ಅವರು ಕೂಡ ಆ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ನಾನೇನು ಮಾಡಿಲ್ಲ, ಎಲ್ಲ ಇವರೇ ಮಾಡಿದ್ದಾರೆ ನನ್ನ ಕೈಯಲ್ಲಿ ಅಂತ. ಆ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾಕಂದ್ರೆ ಮಂಜು ಯೂಶ್ವಲಿ ಸ್ವಲ್ಪ ಸಂಕೋಚ ಇರ್ತದೆ ಬಾಬಾ ಆಕ್ಟಿಂಗ್, ಕಾಮಿಡಿ ಅಂದ್ರೆ ತಿಂದು ಹಾಕ್ಬಿಡ್ತಾರೆ. ಡಾನ್ಸ್ ಮಾಡಿಸಿದೀರ ಪರ್ಫಾರ್ಮರ್ ಆಗಿ, ಸೂಪರ್ ಆಗಿ ಮಾಡಿದಾರೆ ಅವ್ರು ಡಾನ್ಸ್ ಮಾತ್ರ. ಆಕ್ಚುಲಿ ಅವರು ಡಾನ್ಸ್ ಮಾಡಿದನ್ನ ನಾವು ಕಲರ್ಸ್ ಅಲ್ಲಿ ನೋಡಿದ್ವಿ, ಆವಾಗಿಂದ ನಾನು ಇವ್ರಿಗೆ ಡಾನ್ಸ್ ಮಾಡಿಸ್ಲೇಬೇಕು ಅಂತ. ಬಟ್ ಟಗರು ರಾಜು ಸರ್ ಅವ್ರಿಗೆ ಸಖತ್ತಾಗಿ ಡಾನ್ಸ್ ಮಾಡಿಸಿದ್ರು. ಅಂಡ್ ತುಂಬಾ ಕೋಆಪರೇಟಿವ್ ಮನುಷ್ಯ, ಅಂದ್ರೆ ಮಂಜು ಪಾವಗಡ ಇಸ್ ಅನ್ ಅದರ್ ಡೌನ್ ಟು ಅರ್ತ್ ಪರ್ಸನ್. ಡೌನ್ ಟು ಅರ್ತ್ ಅಂದ್ರೆ ಡೌನ್ ಟು ಅರ್ತ್, ಅಷ್ಟು ಡೌನ್ ಟು ಅರ್ತ್. ಏನ್ ಸಿಂಪಲ್ ಸ್ವಭಾವ, ನಮ್ಮ ಮನೆಗೆ ಬಂದ್ರು, ಸ್ಕ್ರಿಪ್ಟ್ ರೀಡಿಂಗ್ ಮಾಡಿದ್ರು. ಅಂಡ್ ನಾವು ಎಷ್ಟು ಒಂದು 2 days ರಿಹರ್ಸಲ್ಸ್ ಕರ್ತೀವಿ, ಅದಕ್ಕೂ ಬಂದ್ರು. ಏನಕ್ಕೂ ಕಿರಿಕಿರಿ ಮಾಡ್ಲಿಲ್ಲ, ಏನೂ ಇಲ್ಲ. ಸಚ್ ಅ ಸ್ವೀಟ್ ಹಾರ್ಟ್, ಅಂದ್ರೆ ತುಂಬಾ ಕೋಆಪರೇಟ್ ಮಾಡಿದ್ರು, ತುಂಬಾ ಒಳ್ಳೆ ಮನುಷ್ಯ. ಯಾವ ತರ ಅಹಂಕಾರನೂ ಇಲ್ಲ. ಶೈನ್ ಶೆಟ್ಟಿ ಅವರ ಜೊತೆಗೆ ಕೂಡ ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು?
ಶೈನ್ ಅನ್ನ ನಾನು ಫಸ್ಟ್ ಮೀಟ್ ಮಾಡಿದ್ದು ಒಂದು ಇವೆಂಟ್ ಅಲ್ಲಿ, ಲಾಕ್ಡೌನ್ ಹಿಂದೆ. ಆ ಇವೆಂಟ್ ಆಗಿದ ತಕ್ಷಣ ಲಾಕ್ಡೌನ್ ಹೋಗಿತ್ತು. ಸೊ ಮಂಗಳೂರಲ್ಲಿ ಒಂದು ಇವೆಂಟ್ ನಡೀತಾ ಇತ್ತು, ಅಲ್ಲಿ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು, ನಾನು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಹೋಗಿದ್ದೆ. ಸೊ ಆವಾಗ ಒಂದು ಆ ಕ್ಯಾರವನ್ ಅಲ್ಲಿ ಮೀಟ್ ಮಾಡಿದ್ದವರು. ಸೊ ಅವಾಗ ನನ್ನ ಮ್ಯಾನೇಜರ್ ರೋಷನ್ ಹೇಳ್ದ, ಇವ್ರನ್ನ ಕಾಸ್ಟ್ ಮಾಡ್ಬೋದಲ್ವಾ, ಲುಕ್ ಗುಡ್ ಅಂತ. ಸೊ ಆವಾಗ ಅವ್ರು ಹೋಗಿ ಮಾತಾಡಿದ್ರು, ಹಾ ಖಂಡಿತ ಮಾಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ನನ್ಗೂ ಅವ್ರಿಗೆ ಟಚ್ ಇರಲಿಲ್ಲ, ಮಾತಾಡಿರ್ಲಿಲ್ಲ. ಬಟ್ ಈ ನೀನೆ ಅಂತ ಬಂದಾಗ, ಸೊ ಅವನಿಗೆ ಅವ್ರು ಹಾಡ್ತಾ ಇದೆ ಅಂದಾಗ ಶೈನ್ ಅಪ್ರೋಚ್ ಮಾಡಿದ್ರು. ಅಂಡ್ ಹಿ ವಾಸ್ ವೆರಿ ಕೋಆಪರೇಟಿವ್, ಬಂದ್ರು, ಟೂ ಡೇಸ್ ಶೂಟ್ ಮಾಡಿದ್ರು. ಆವಾಗಿನ್ನು ಪಾಪ ಕೋವಿಡ್ ಅಂದ್ರೆ ಸ್ವಲ್ಪ ಹೊರಗೆ ಬಂದಿದ್ವಿ, ಲಾಕ್ಡೌನ್ ಮುಗ್ದಿತ್ತು, ಬಟ್ ಸ್ಟಿಲ್ ತುಂಬಾ ಕೋಆಪರೇಟ್ ಮಾಡಿ ಚೆನ್ನಾಗಿ ಮಾಡಿಕೊಟ್ರು. ಈ ಲಾಕ್ಡೌನ್ ಅನ್ನುವಂಥದ್ದು ಏನಿದೆ, ಎಷ್ಟೋ ಜನರ ಪಾಲಿಗೆ ಕುತ್ತಾಗಿ ನಾವು ನೋಡಿದ್ದೀವಿ. ಇನ್ನು ಮನೆ ಆಗಲಿಲ್ಲ, ಕೆಲಸ ಆಗಲಿಲ್ಲ, ದುಡ್ಡು ಇರಲಿಲ್ಲ. ಸೊ ಸರ್ಕಾರ ಕೊಡ್ತಿದ್ದಂತ ಒಂದಷ್ಟು ಹಾಲು ಹಣ್ಣು ಇವುಗಳನ್ನೇ ನಾವು ಹಳ್ಳಿ ನೋಡೋದಾದ್ರೆ ಆ ತರ ಇತ್ತು. ಸೊ ನಿಮ್ಗೆ ಲಾಕ್ಡೌನ್ ಏನಾದ್ರೂ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ಲಾಕ್ಡೌನ್ ಅಲ್ಲಿ ನಿಮಗೆ? ಫಸ್ಟ್ ಇನಿಷಿಯಲಿ ತುಂಬಾನೇ ತಲೆಗೆಟ್ಟೋದು, ಬಿಕಾಸ್ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲರೂ ಗಾನ್ ಥ್ರೂ ದ ಸೇಮ್ ಥಿಂಗ್. ಲಾಕ್ಡೌನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ, ಒಂದಿನ ಎರಡ್ ದಿನ ಅನ್ಕೊಂಡಿದ್ವಿ, ಅದ್ ನೋಡಿದ್ರೆ ತಿಂಗಳ ಈ ತರ ಎಲ್ಲ ಆಗುತ್ತೆ ಅಂತ ಯಾರು ಯೋಚನೆ ಮಾಡಿರ್ಲಿಲ್ಲ. ಆರ್ಟಿಸ್ಟ್ ಏನಾಗುತ್ತೆ ಅಂದ್ರೆ ನಾವೆಲ್ಲ ಫ್ರೀಲಾನ್ಸರ್ಸ್, ಸೊ ನಮ್ಗೆ ಮಂತ್ಲಿ ಇನ್ಕಮ್ ಇರಲ್ಲ, ನಮ್ಗೆ ಕೆಲಸ ಸಿಕ್ಕದಂಗೆ ದುಡ್ಡು ಬರಲ್ಲ. ಸೊ ಮ್ಯೂಸಿಷಿಯನ್ಸ್ ಆಗ್ಲಿ, ಆರ್ಟಿಸ್ಟ್ ಆಗ್ಲಿ, ಫಿಲ್ಮ್ ಇಂಡಸ್ಟ್ರಿ ಆಗ್ಲಿ, ತುಂಬಾನೇ ಕಷ್ಟಪಟ್ರು, ಬಿಕಾಸ್ ಎಲ್ಲಿಂದನೂ ಅವ್ರಿಗೆ ಏನು ಓಪನ್ ಆಗ್ತಲ್ಲ. ಅಂಡ್ ಪಬ್ಲಿಕ್ ಮುಂದೆನೆ ನಮ್ಮ ಜೀವನ ಇರೋದು, ನಾವು ಪರ್ಫಾರ್ಮರ್ಸ್ ಆಗಿ ಜನದ ಮುಂದೆ ಪರ್ಫಾರ್ಮ್ ಮಾಡಬೇಕು, ಜನರ ಮುಂದೆ ಪರ್ಫಾರ್ಮ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಇನ್ನೇನ್ ಕೆಲಸ ಮಾಡೋದ್ ನಾವು. ಸೊ ಹಾಗ ನಾನು ಆಲ್ಟರ್ನೇಟಿವ್ ಹುಡ್ಕೊಂಡು ಇಂಡಿಪೆಂಡೆಂಟ್ ಮ್ಯೂಸಿಕ್ ನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದ್ ನಾನು ಸ್ಟಾರ್ಟ್ ಮಾಡಿದ ರೀಸನ್ನು ಯೂಟ್ಯೂಬ್ ಅಲ್ಲಿ ಮತ್ತೆ ನಾನು ಸಾಂಗ್ಸ್ ಬಿಡುಗಡೆ ಮಾಡಕ್ ಲಾಕ್ಡೌನ್ ಕೂಡ ಒಂದು ಕಾರಣ ಆಯ್ತು. ಯಾಕೆಂದ್ರೆ ನನ್ನ ತಲೆ ಕೆಡ್ತಾ ಇತ್ತು, ನನಗೆ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ಸೊ ಆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಈ ಸಾಂಗ್ಗಳನ್ನ ಬಿಡುಗಡೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಅದೊಂಥರ ನನಗೊಂಥರ ಮೂನೆ ಆಗೋಯ್ತು ಅದು. ಆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಯಾವುದು ಫಿಲ್ಮ್ ರಿಲೀಸ್ ಆಗ್ತಾ ಇರಲಿಲ್ಲ, ಫಿಲ್ಮ್ ಹಾಡುಗಳು ಬರ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ಆ ಟೈಮಲ್ಲಿ ಫುಲ್ ಕಾನ್ಸಂಟ್ರೇಷನ್, ಎಲ್ಲ ಜನ ಇಂಟರ್ನೆಟ್ ನೋಡ್ತಾ ಇದ್ರಿಂದ ನನ್ನ ಹಾಡುಗಳಿಗೆ ಅದೊಂದು ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಬಂತು ಅಂತ ಹೇಳ್ಬೋದು. ಸೊ ಹಾಗಾಗಿ ಇದಾಯ್ತು. ಬಟ್ ನೆಕ್ಸ್ಟ್ ವೇವ್ ಏನ್ ಬಂತು, ಸೆಕೆಂಡ್ ವೇವ್ ಅಲ್ಲಿ ತುಂಬಾ ಕಷ್ಟ ಆಗೋಯ್ತು. ಅವಾಗಂತೂ ಎಷ್ಟೊಂದು ಜನ ಪ್ರಾಣ ಕಳ್ಕೊಂಡು ಕೆಲಸ ತುಂಬಾ ಜನ. ಸೊ ಅವಾಗ ನಾನು ಹಾಗೆ ನಮ್ಮ ಟೀಮ್ ತಂಡ ಎಲ್ಲ ಸೇರ್ಕೊಂಡು ಸಾಕಷ್ಟು ಜನಕ್ಕೆ ನಮ್ಮ ಕೈಲಿ ಆದಷ್ಟು ಸಹಾಯ ಎಲ್ಲ ಮಾಡಿ, ಬಟ್ ಬೇಡಪ್ಪ ಇದನ್ನ ಸಾಕಾಯ್ತು. ಅಂಡ್ ಈ ಲಾಕ್ಡೌನ್ ಅಲ್ಲಿ ಏನಾದ್ರೂ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದ್ರ ಅಂದ್ರೆ, ಈಗ ಲಾಕ್ಡೌನ್ ಅಲ್ಲಿ ಹೆಚ್ಚಾಗಿ ಎಸ್ಪೆಷಲಿ ಕಾರ್ಪೊರೇಟ್ ಕಂಪನಿ ಅವ್ರಿಗೆ ಹೆಲ್ಪ್ ಆಗಿದೆ, ಝೂಮ್ ಮತ್ತೊಂದು ಮಗದೊಂದು, ಯಾಕಂದ್ರೆ ಕುತ್ಕೊಂಡ ಅಂದ್ರೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡಿ ಮಾಡುವ. ಸೊ ಆತರ ಏನಾದ್ರು ಪ್ಲಾನ್ಸ್ ಗಳನ್ನ ಒಂದೆರಡು ಮೂರು ಆನ್ಲೈನ್ ಇವೆಂಟ್ಸ್ ಮಾಡ್ತೀವಿ, ವರ್ಚುವಲ್ ಇವೆಂಟ್ಸ್. ಬಟ್ ಅದೇನ್ ನಮ್ಗೆ ಅಷ್ಟು ಮಜಾ ಕೊಡ್ತಿಲ್ಲ, ಈಗ ಸುಮ್ಮನೆ ಮನೇಲಿ ನಾವು ನಮ್ಮ ಪಾಡಿಗೆ ನಾವು ಹಾಡ್ಕೊಂಡು ಅವ್ರು ಯಾರೋ ಎಲ್ಲೋ ಇದ್ಕೊಂಡು ಇಂಟರ್ನೆಟ್ ಅಲ್ಲಿ ಕೇಳಿಸ್ಕೊಂಡು ಅದೇನ್ ಮಜಾ ಇರುತ್ತೆ ಹೇಳಿ. ನಾವೆಲ್ಲ ಕಲಾವಿದ್ರು, ನಮ್ಗೆ ಹಿಂಗೆ ಈ ತರ ನಾನ್ ನಿಮ್ ಮುಂದೆ ಹಾಡಿ ನೀವು ಶಬಾಷ್ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ. ಅಲ್ಲೆಲ್ಲೋ ಕುತ್ಕೊಂಡು ಯಾವ್ದೋ ಇಂಟರ್ನೆಟ್ ಮೂಲಕ ಹಾಡಿದ್ರೆ ಅದು ಮಜಾ ಬರ್ತಿಲ್ಲ. ಏನ್ ಪ್ಲಾನ್ ಮಾಡಿದ್ರು ಏನು ವರ್ಕ್ಔಟ್ ಆಗ್ಲಿಲ್ಲ, ಕಾಯ್ತಾ ಇದ್ವಿ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತ. ದೇವ್ರದಿಂದ ಸ್ವಲ್ಪ ಸ್ವಲ್ಪ ಸರಿ ಹೋಗ್ತಾ ಇದೆ ಇವಾಗ ಆರ್ಟಿಸ್ಟ್ ಎಲ್ಲ ಸ್ವಲ್ಪ, ಬಟ್ ಸಾಕಷ್ಟು ಜನ ಆರ್ಟಿಸ್ಟ್ಗಳು ಬೇರೆ ಬೇರೆ ಕೆಲಸಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮಾಡಕ್ ಹೊಟ್ಟೆ ಪಾಡು. ಲಾಕ್ಡೌನ್ ಅಲ್ಲಿ ಆ ಥಾಟ್ ಏನಾದ್ರು ಬಂತಾ, ಬಿಟ್ಬಿಟ್ಟು ಬೇರೆ ಕೆಲಸ ಶುರು ಮಾಡಿ ಆ ಥಾಟ್ ಬರಬಾರ್ದು ಅನ್ನೋದಕ್ಕೆ ನಾನು ಸಾಕಷ್ಟು ಸಾಂಗ್ಸ್ ಮಾಡಿದೆ. ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅಲ್ವಾ?
ದಟ್ ವಾಸ್ ಮೈ ಐಡಿಯಾ. ಅಂದ್ರೆ ನಾನು ಈ ಟೈಮ್ ನಾನು ಹೆಂಗಾರು ಮಾಡಿ ತಳ್ಬಿಡ್ಬೇಕು ಅಂತ. ಬಟ್ 2 ಇಯರ್ಸ್ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಒಂದು 1 ತಿಂಗಳು 2 ತಿಂಗಳು ಅನ್ಕೊಂಡು ಮಾಡ್ದೆ. ಬಟ್ ಅದೊಂಥರ ಇಟ್ ವರ್ಕ್ ಫಾರ್. ಅಂಡ್ ನೀವು ಈ ಹಳೆಯ ಸಾಂಗ್ಸ್ ಗಳನ್ನ ಕೂಡ ಕೆಲವರು ಇಷ್ಟಪಡ್ತಾರೆ ಸಿಂಗರ್ಗಳು, ಅದನ್ನ ಮತ್ತೆ ರಿಮೇಕ್ ಮಾಡಿ ರಿಮಿಕ್ಸ್ ಮಾಡಿ ಸಮಥಿಂಗ್ ತರೋ ಅಂತ ಪ್ರಯತ್ನ ಮಾಡ್ತಾರೆ. ಸೊ ನೀವೇನಾದ್ರೂ ಅದರ ಸಾಹಸ ಕೈ ಹಾಕಿದ್ದೀರಾ? ಇಲ್ಲ, ಈಗ ಸದ್ಯಕ್ಕೆ ಅದು ಮಾಡ್ತಾ ಇಲ್ಲ. ನಂದೇ ಆದಂತ ಒರಿಜಿನಲ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಮಾಡಿದ್ರೆ ಯಾವ್ದಾದ್ರು ಫೋಕ್ ಸಾಂಗ್ ನ ತಗೊಂಡು ಪ್ಲಾನ್ಸ್ ಇದೆಯಾ? ಬಟ್ ಫಿಲ್ಮ್ ಸಾಂಗ್ಸ್ ಮಾಡೋದಿಲ್ಲ, ರೈಟ್ಸ್ ಇಶ್ಯೂಸ್. ಸೊ ಹೆಂಗೆ ಇದಕ್ಕೆ ಯಾವ ತರ ಪ್ರಿಪೇರ್ ಮಾಡ್ಕೊಂತೀರಾ? ಅಂದ್ರೆ ಈಗ ಸಾಹಿತ್ಯಕಾರರನ್ನ ಹುಡ್ಕೊಂಡು ಅವ್ರ ಹತ್ರ ಬರ್ಸೋದ ಅಥವಾ ಯಾವ್ದು? ನಾವು ಫೋಕ್ ಅಂದ್ರೆ ಯಾವ್ದು ಸಾಹಿತಿ ಇರಲ್ಲ. ಸೊ ಯಾರು ಬೇಕಾದ್ರು ಹಾಡು ಜಾನಪದ ಅಂತ ಹಾಡುಗಳನ್ನ ಸೆಲೆಕ್ಟ್ ಮಾಡಿ. ಯೂಶುವಲಿ ಈ ಸ್ಟೇಟ್ ಪ್ರೋಗ್ರಾಮ್ಸ್ ಅಂತ ನಾವು ಕೇಳ್ಪಟ್ವಲ್ಲ, ಸೊ ಅದು ಈಗ 2 ಡೇಸ್ ಇರುತ್ತೆ. ಒಂದಿನ ಹೋಗೋದಕ್ಕೆ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡೋದು, ಮತ್ತೆ ಅಲ್ಲಿಂದ ಕಂಟಿನ್ಯೂ ಇದ್ರೂ ಇರುತ್ತೆ ಸ್ಕೆಡ್ಯೂಲ್, ಅಲ್ಲಿಂದ ಬೇರೆ ಕಡೆ ಹೋಗೋದು. ಸೊ ಆ ಟೈಮ್ ಹೇಗಿತ್ತು ನಿಮಗೆ? ಅದು ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಈಗಲೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ನನ್ನ ಲೈಫ್ ಬರ್ತಿ ಜರ್ನಿ ಮಾಡಿದ್ದೀನಿ ನಾನು. ಸ್ಯಾಟರ್ಡೇ ಸಂಡೇ ಬಂತು ಅಂದ್ರೆ ಎಲ್ಲಾರು ಮನೇಲಿದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಬಿಕಾಸ್ ಸ್ಯಾಟರ್ಡೇ ಸಂಡೇಸ್ ಈವೆಂಟ್ಸ್ ನಡೆಯೋದು. ಸೊ ಒಂದಿನ ನಾನು ಗೋವಾನಲ್ಲಿ ಇದ್ರೆ ಇನ್ನೊಂದಿನ ಮುಂಬೈಯಲ್ಲಿ, ಇನ್ನೊಂದಿನ ದುಬೈಯಲ್ಲಿ, ಇನ್ನೊಂದಿನ ಅಮೆರಿಕಾನಲ್ಲಿ. ಸೊ ಈ ತರ ಸ್ಕೆಡ್ಯೂಲ್ ಇರುತ್ತೆ. ಬೇರೆ ನೋಡೋರಿಗೆ ತುಂಬಾ ಓ ಎಂತ ಲೈಫ್ ಅಪ್ಪ, ಇವ್ರು ಬರೀ ಸುತ್ತಾ ಇದಾರೆ ಅಂತ ಅನ್ಸುತ್ತೆ. ಬಟ್ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಲ್ಯಾಂಡ್ ಆಗಿದ ತಕ್ಷಣ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳಲ್ಲ, ಒಂದ್ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಇದಕ್ಕೆ ಹೋಗ್ತೀವಿ, ಸೌಂಡ್ ಚೆಕ್ ಹೋಗ್ತೀವಿ. ಸೌಂಡ್ ಚೆಕ್ ಮುಗಿಸ್ಕೊಂಬಂದು ಊಟ ಗೀಟ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಏನ್ ಟೈಮ್ ಮಲ್ಕೊಳ್ಳೋಣ ಅನ್ನೋದ್ರಲ್ಲಿ ನಾವು ಎದ್ಬಿಟ್ ರೆಡಿ ಆಗ್ಬಿಟ್ ಸ್ಟೇಜ್ ಮೇಲೆ ಹೋಗ್ಬೇಕಾಗಿರುತ್ತೆ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೊಂದ್ ಫ್ಲೈಟ್ ಇರುತ್ತೆ. ಸೊ ತುಂಬಾ ವೆರಿ ಟೀಡಿಯಸ್ ವರ್ಕ್, ತುಂಬಾ ಕಷ್ಟದ ಕೆಲಸ. ಬಟ್ ಇಷ್ಟಪಟ್ಟು ಮಾಡೋದ್ರಿಂದ ಅದ್ ಕಷ್ಟ ಅನ್ಸಲ್ಲ. ಈ ಟೈಮ್ ಅಲ್ಲಿ, ಈ ಪ್ರೆಸೆಂಟ್ ಟೈಮ್ ಅಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಅಥವಾ ಸಾರಿ ಹೇಳ್ಬೇಕು ಅನ್ಸಿದ್ರೆ ಯಾರನ್ನ ಚೂಸ್ ಮಾಡ್ತೀರಾ? ವಿದ್ ರೀಸನ್. ಸಾರಿ ಹೇಳುವಂತ ನಾನೇನು ಮಾಡಿಲ್ಲ ಯಾರಿಗೂ. ಯೂಶಲಿ ನಾನು ಯಾರನ್ನು ಹರ್ಟ್ ಮಾಡಕ್ ಹೋಗಲ್ಲ. ನನ್ನಿಂದ ಯಾರಾದ್ರೂ ಹರ್ಟ್ ನಿಜವಾಗ್ಲು ಯಾರಿಗಾದ್ರೂ ಆಗಿದ್ರೆ ಕ್ಷಮಿಸ್ಬಿಡಿ. ಬಟ್ ಥ್ಯಾಂಕ್ಸ್ ಅಂತ ಹೇಳ್ಬೇಕಂದ್ರೆ ನಮ್ಮ ಅಮ್ಮನಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಒಂದು ಪಿಲ್ಲರ್ ಆಗಿ ನಿಂತು ನನ್ನ ಈ ಮಟ್ಟಕ್ಕೆ ಬೆಳೆಸಿರೋದು ನಮ್ಮ ಅಮ್ಮ. ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನನ್ನ ಇಡೀ ಟೀಮ್ಗೆ, ಒಂದು ಟೀಮ್ ಎಫರ್ಟ್ ಇಲ್ಲ ಅಂದ್ರೆ ಇದು ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಎಲ್ಲರೂ, ರೋಷನ್, ಪ್ರದ್ಯುಮ್ನ, ವರದ್ರಾಜ್, ಶಿಲ್ಪ, ಇನ್ನೊಬ್ರು ರೋಷನ್, ಅಮ್ಮಿ, ಸಾಕಷ್ಟು ಜನ ಇದಾರೆ, ನಿಖಿಲ್, ಒಬ್ರೊಬ್ರು ಹೆಸರು ಹೇಳ್ಕೊಂಡು ಹೋದ್ರೆ ತುಂಬಾ ಜನ ಇದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ಈ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಯಾವ ರೀತಿಯಾಗಿ ಪಾಸಿಟಿವ್ ಟರ್ನ್ ಮಾಡ್ಕೊಂಡು ಬೂಸ್ಟ್ ಅಪ್ ಮಾಡ್ಕೊತೀರಾ ನಿಮಗ್ ನೀವೇ? ಇನಿಷಿಯಲಿ ತುಂಬಾ ಬೇಜಾರಾಗ್ತಾ ಇತ್ತು ನೆಗೆಟಿವ್ ಕಾಮೆಂಟ್ಸ್. ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಅದಕ್ಕೇನೋ ಒಂದು ಕೆಟ್ಟದಾಗ ಕಾಮೆಂಟ್ ಮಾಡಿಬಿಟ್ರೆ ಬೇಜಾರಾಗುತ್ತೆ. ಅಂಡ್ ಪರ್ಸನಲ್ ಲೈಫ್ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಯಾರಿಗಾದ್ರೂ ಬೇಜಾರಾಗಿ ಆಗುತ್ತೆ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ಸೊ ಅವಾಗ ಬೇಜಾರಾಗ್ತಿತ್ತು. ಬಟ್ ಇವಾಗ ಐ ಆಮ್ ಸೋ ಯೂಸ್ ಟು ಇಟ್. ಸೊ ಇಟ್ಸ್ ಓಕೆ, ಸ್ಪ್ರೆಡ್ ಲವ್ ಅಂತೀನಿ ಅಷ್ಟೇ. ಓಕೆ, ನೀವು ಯಾವ ರೀತಿಯಾದ ಬೂಸ್ಟ್ ಅಪ್ ಬಿಲ್ಡ್ ಮಾಡ್ಕೊಂತೀರಾ? ಬರುತ್ತೆ ಜಸ್ಟ್ ಸ್ಪ್ರೆಡ್ ಲವ್ ಅಷ್ಟೇ. ತಲೆ ಕೆಡ್ಸ್ಕೋಬಾರ್ದು ನೆಗೆಟಿವ್ ಕಾಮೆಂಟ್ಸ್ಗೆಲ್ಲ, ತಲೆ ಕೆಡ್ಸ್ಕೋಬಾರ್ದು. ಪಾಪ ಅವ್ರಿಗೆ ಅದೇನ್ ಫ್ರಸ್ಟ್ರೇಷನ್ ಇರುತ್ತೋ ಲೈಫ್ ಅಲ್ಲಿ, ಅವ್ರಿಗೆ ಏನೋ ಮಾಡ್ಬೇಕು ಅಂತಿರ್ತಾರೆ, ಅದು ಅಚೀವ್ ಮಾಡಕ್ ಆಗಿರಲ್ಲ, ಇಲ್ಲ ಏನೋ ಫ್ರಸ್ಟ್ರೇಷನ್ ಇರುತ್ತೆ, ಅದನ್ನ ಹೇಗೋ ಒಂದು ರಿಲೀಸ್ ಮಾಡ್ಬೇಕಲ್ಲ ಆ ಫ್ರಸ್ಟ್ರೇಷನ್ನ. ಸೊ ಹಾಗಾಗಿ ಈಸಿ ಟಾರ್ಗೆಟ್ಸ್ ಅಂದ್ರೆ ಸೆಲೆಬ್ರಿಟೀಸು, ಪಬ್ಲಿಕ್ ಫಿಗರ್ಸ್, ಇವ್ರ ಮೇಲೆ ಬರ್ದ್ ಬಿಡ್ಬೋದು ನೆಗೆಟಿವ್ ಕಾಮೆಂಟ್ಸ್, ಯಾ ಏನಾದ್ರೂ ಬರಿಬೋದು, ಒಂಥರ ಟ್ರ್ಯಾಶ್ ಬಿನ್ ತರ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಬರ್ದ್ ಬಿಡ್ತಾರೆ. ಸೊ ಅದಕ್ಕೆ ಇರ್ಲಿ ಬಿಡಿ, ಪಾಪ ಅವ್ರಿಗೆ ಖುಷಿ ಆಯ್ತು ನೆಗೆಟಿವ್ ಕಾಮೆಂಟ್ ಮಾಡಿ ಅವ್ರಿಗೆ ರಿಲ್ಯಾಕ್ಸ್ ಆಯ್ತು ಅಂದ್ರೆ ಹಾಕೊಳ್ಳಿ ಅಂತ ಬಿಟ್ಬಿಡೋದು ಅಷ್ಟೇ. ಅಂಡ್ ನಿಮ್ಮ ಜರ್ನಿ ಏನಿದು ಹಾಡನ್ನ ಹಾಡ್ಕೊಂಡ್ಬಂದ್ವಿ, ಸೊ ಇನ್ಸ್ಟ್ರೂಮೆಂಟಲ್ ಏನಾದ್ರು ನುಡಿಸೋದು ಅಭ್ಯಾಸ ಇತ್ತೋ ಬರುತ್ತೆ ನಿಮ್ಗೆ? ನಾನು ಇನ್ಸ್ಟ್ರೂಮೆಂಟ್ ಮೇಲೆ ತುಂಬಾ ಗಮನ ಕೊಡ್ಲಿಲ್ಲ. ಬಟ್ ಹಾರ್ಮೋನಿಯಂ ನುಡಿಸ್ತೀನಿ ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ಕೀಬೋರ್ಡ್ ನುಡಿಸ್ತೀನಿ.
ಗಿಟಾರ್ ಕ್ಲಾಸಸ್ ಹೋದೆ, ಬಟ್ ಯುಕುಲೆಲೆ ನುಡಿಸ್ತೆ ಅಷ್ಟೇ. ಈಗ ನೀವು ಈ ಲಂಡನ್ ಅಲ್ಲಿ ಇದ್ದವರು ಎಲ್ಲಾ ದೇಶ ಆಲ್ಮೋಸ್ಟ್ ಎಲ್ಲಾ ದೇಶಗಳಿಗೆ ವಿಸಿಟ್ ಮಾಡಿದೀರ, ಅಲ್ಲಿ ಕನ್ನಡದ ಪ್ರೇಮ ಯಾವ ರೀತಿಯಾಗಿರುತ್ತೆ, ಕನ್ನಡದ ಆಡಿಯನ್ಸ್ ಎಷ್ಟು ಮಟ್ಟಕ್ಕೆ ರೀಚ್ ಆಗುತ್ತೆ? ನಾನು ಮೆಜಾರಿಟಿ ಪರ್ಫಾರ್ಮ್ ಮಾಡಿರೋದು ಕನ್ನಡ ಆಡಿಯನ್ಸ್ಗೆ, ಎಲ್ಲೇ ಹೋದ್ರು. ಸೊ ಅಲ್ಲಿ ಕನ್ನಡಿಗರು ಎಲ್ಲೇ ಹೋದ್ರು ಕನ್ನಡಿಗರು ತಮ್ಮ ಭಾಷೆನ ಯಾವತ್ತು ಬಿಟ್ಕೊಡಲ್ಲ. ಇನ್ಫ್ಯಾಕ್ಟ್ ನಾನು ಅಲ್ಲಿ ಹೋಗಿ ಮಾತಾಡ್ಸಿರೋರು ಹೇಗೆ ಅಂದ್ರೆ ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ, ಇಲ್ಲೇ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೋದು ಬಟ್ ಅಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ. ಅವ್ರ ಮಕ್ಳಿಗೂ ಕನ್ನಡ ಕಲಿಸ್ತಾರೆ. ಸೊ ಎಲ್ಲ ಹೋದ್ರು ಕನ್ನಡಿಗರು ಕನ್ನಡಿಗರೇ. ನೀವು ಇವಾಗ ಫಸ್ಟ್ ಇಂದ ಹಾಕೊಂಡ್ ಬಂದಿರೋ ಸಾಂಗ್ ಜುಗಲ್ ಬಂದಿ ಮಾಡೋಣ. ನಿಮ್ಮ ಫಸ್ಟ್ ಸಾಂಗ್ ಟೂ ಲೈನ್ಸ್ ಆದ ತಕ್ಷಣ ನೆಕ್ಸ್ಟ್ ಸಾಂಗ್ ಮತ್ತೆ ನೆಕ್ಸ್ಟ್ ಸಾಂಗ್, ಎರಡೇ ಡೇ ಲೈನ್ ಗ್ಯಾಪ್ ಇಲ್ಲ. ಓಕೆ, ಸಾಂಗ್ ನನ್ನ ಫಿಲ್ಮ್ ಸಾಂಗ್ ಫಸ್ಟ್ ಸಾಂಗ್. ಎಂಟನೇ ತರಗತಿ ರೂಮಿನಲ್ಲಿ ಆ ಗಂಟೆಯ ಸದ್ದಿಗೆ ಕಾಬರಿಲಿ, ಹೊರಟೆನು ಬಿಂಕದಿ ವೇಗದಲ್ಲಿ, ನಾ ಸರ್ರನೆ ಜಾರಿದೆ ಬಾಗಿಲಲ್ಲಿ, ನಾನು ಟೀಚರು ಅಂತ ಮರೆತರು ಸೊಂಟಗಿಲ್ಲಿದರು. ಇದೇ ನನ್ನ ಫಸ್ಟ್ ಸಾಂಗ್. ನೆಕ್ಸ್ಟ್, ತಿನ್ಬೆಡಕ್ಕು ಮೀ ನಿನ್ನೆಲ್ಲ ಗಳ್ಳೆಯ, ತಿನ್ಬೆಡಕ್ಕು ಮೀ ನಿನ್ನ ತಲ್ಲೆಯ, ಸಪ್ಪಿರಿಗೆ ಸಪ್ಪು ತಕ್ಕಂಡು ಉಪ್ಪು ಕಾರ ಉಳಿ ಬಿಡ್ಕೊಂಡು ಕಪ್ಪುರಾಗಿ ಮುದ್ದೆ ತಿನ್ನ ದೊಳ್ಳೆದಕ್ಕು ಮೀ, ಅಪ್ಪಿ ತಪ್ಪಿ ಅಟ್ಟೆ ಕೊಳ್ಳಿ ಕೊಬ್ಬೆಚ್ಕೊಂಡು ಓಡಾಡ್ತಿದ್ರೆ, ಇಡ್ಕೊಂಡು ಕುಯ್ಕೊಂಡು ಹೆಸರು ಮಾಡ್ಕೊಂಡು ಸರ್ದು ನೋಡಮೇ. ಕಷ್ಟ ಸಾಂಗ್ ಇದು. ಅದಾದ ನಂತರ ಹೀರೋ ಸೈಕಲ್ ಅಲ್ಲಿ ನಾನು, ಲಂಗ ದಾವಣಿಯಲ್ಲಿ ನೀನು, ಊರೆಲ್ಲ ಸುತ್ತುವ ಬಾರೋ ಜೊತೆ ಜೊತೆಗೆ. ಇದು ಅದಾದ್ಮೇಲೆ ಧೂಳೆಬ್ಬಿಸ್ರೋ ಅದು ಅದಾದ್ಮೇಲೆ ಚುಪ್ಪು ತಿಪ್ಪವೇರ ಓರಿ ರಾಕುಮಾರ, ರಾಕುಮಾರಿ ಉಂಟೆ ಕಳ್ಳ ಮಂದರ, ಹಾಟಲೋ ನಿ ಮಾಟ ಬಯಟು ಪೆಟ್ಟ ಕಂಟೆ, ನೈಟು ಅಂದ ಪಟ್ಟದು ಕಂಟನಿದ್ದುರ. ಇದು ನನ್ನ ತೆಲುಗು ಸಾಂಗು. ಅದಾದ್ಮೇಲೆ ಪ್ರಪಂಚನೆ ಒಂದು ರೌಂಡು ಹಾಕು ಬಂದ್ರು ಇಂತ ಹುಡುಗ ಸಿಗಕ್ಕಿಲ್ಲ, ಇವನ ಚಂದ ವರ್ಣಿಸೋಕೆ ಒಂದು ಜನುಮ ಸಲಕಿಲ್ಲ, ಶಾನೆ ಟಾಪ ಗೌನೆ ನಮ್ಮ ಹುಡುಗ, ಶಾನೆ ಟಾಪ ಗೌನೆ, ಶಾನೆ ಟಾಪ ಗೌನೆ ನಮ್ಮ ಹುಡುಗ, ಶಾನೆ ಟಾಪ ಗೌನೆ. ನೀ ಹಿಂಗ ನೋಡಬೇಡ ನನ್ನ ಕಣ್ಣಲ್ಲಿ ಕಾಡ್ತೀಯ ಚಿನ್ನ, ನೀ ಹಿಂಗ ನೋಡಬೇಡ ನನ್ನ ನಾವೀಗ ದೂರ ಇದ್ರೆ ಚೆನ್ನ, ಕದ್ದು ಕದ್ದು ಫೋನ್ ಹಚ್ಚತಿ ಮುದ್ದು ಮುದ್ದು ಅಂತ ಕಾಡತಿ, ಒಂದೊಂದಂತ ತಂಟೆ ಮಾಡತಿ, ತುಂಟಾಟ ದೊರೆಯಾಗುತ್ತೀ, ಕನ್ಯೆ ಆಸೆ ಪೂರ ಮಾಡು ಹೈದ ನನ್ನವ, ಸನ್ನೆಯಾಗೆ ಎಲ್ಲ ಹೇಳು ಶಾನ್ಯ ನನ್ನವ, ಮತು ಮತಲ್ಲೆ ಕುಂತು ಕುಂತಲ್ಲೆ ಎಲ್ಲಾರ ಗೆಲುಕುವರ, ನೀ ಹಿಂಗ ನೋಡಬೇಡ ನನ್ನ ಕಣ್ಣಲ್ಲಿ ಕಾಡ್ತೀಯ ಚಿನ್ನ, ನೀ ಹಾಂಗ ನೋಡಿದರ ನನ್ನ ಲಗುನ ಆಗಬೇಕು ಲಗ್ನ. ರಿಯಲ್ ಆಗಿ ಹೇಳ್ದಂಗೆ ಆಯ್ತು, ಸೀರಿಯಸ್ಲಿ. ಥ್ಯಾಂಕ್ ಯು. ಮ್ಯೂಸಿಕ್ ಏನು ಬೇಡ, ಅವ್ನ ವಾಯ್ಸ್ ಇದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಮುಟ್ಟಿದ್ದೆಲ್ಲ ಚಿನ್ನ. ಅದಾದ ನಂತರ ಇವಾಗ ನನ್ನ ರಾಜ ಹೇಳ್ಬೇಕಾ? ಇಷ್ಟು ಕೇಳಿದ್ರೆ ನೀನೇ ನೀರೇ ನೀನನ್ನ ಕನಸಿನ ಕರಿ, ನೀನೇ ನೀರೇ ನೀನನ್ನ ಆಸರೇ, ನೀನೇ ನೀರೇ ನೀನನ್ನ ನೆನಪಿನ ನೆರೆ, ನೀನೇ ನೀರೇ ನೀನನ್ನ ಕೈ ಸೇರೆ. ಇದಾದ ನಂತರ ನಾ ಮುಟ್ಟಿದ್ದೆಲ್ಲ ಚಿನ್ನ ಬಂಗಾರದ ಮಳೆ, ನಾ ಮುಟ್ಟಿದ್ದೆಲ್ಲ ಚಿನ್ನ ನೀ ಕಣ್ಣಲ್ಲೇ ಸರೇ. ಅದಾದ್ಮೇಲೆ
ನನ್ನಾಡಿ ನಿನ್ ರಾಣಿ ನಾನೇನೆ ಕೇಳಯ್ಯ, ಸ್ವಾದ್ರಾತಿ ಮಗಳಂತ ಪ್ರೀತಿ ತೋರಯ್ಯ, ಮನಸೈತಿ ನಿನ ಮ್ಯಾಗ ನನ ಗುಟ್ಟು ಕೇಳಯ್ಯ, ನಾ ಎದುರ ಕಮ್ಮಿ ಇವನಿ ನೀನೆ ಹೇಳಯ್ಯ, ನನ್ನಾಡಿ ನಾನಿನ್ ರಾಣಿ. ನನ್ನ ಈಗ ರೀಸೆಂಟ್ ಅಂದ್ರೆ ತುಂಬಾ ರೀಸೆಂಟ್ ಸಾಂಗ್ ಅಂದ್ರೆ ಇದು ಐ ಲವ್ ಯು ಲವ್ ಯು ಲವ್ ಯು ಅಂತ ಹೇಳೋ ಹಾಗಿದೆ, ನಿನ್ನ ಗಾಡಿ ಹತ್ತಿ ರೈಡು ಮಾಡೋ ಆಸೆಯಾಗಿದೆ, ಐ ಮಿಸ್ ಯು ಕಿಸ್ ಯು ಟಚ್ ಯು ಫೀಲಿಂಗ್ ಹೆಚ್ಚು ಆಗಿದೆ, ನೀ ಹೋದಲ್ಲೆಲ್ಲ ಹಿಂದೆ ಸುತ್ತೋ ಜಾಬು ಸಿಕ್ಕಿದೆ. ಇದು ನಮ್ಮ ಅಪ್ಪು ಸರ್ ಜೊತೆ ಹಾಡಿದ್ದು. ಹೌದಾ? ಚಿನ್ನ. ಥ್ಯಾಂಕ್ ಯು ಸೋ ಮಚ್. ಇದಾದ ನಂತರ ನಾನು ಒಂದು ಹಾಡು ಹಾಡಿದ್ದೀನಿ, ಅದು ಮೂವಿ ಟೀಮ್ ಅವರು ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಪ್ಯಾನ್ ಇಂಡಿಯಾ ಮೂವಿನಲ್ಲಿ ಹಾಡಿದ್ದೀನಿ. ಈಗ ಇಷ್ಟು ಹಾಡು ಹಾಡಿದ್ರಲ್ಲ, ಸಂಗೀತ ರಾಜಿಯವರು ಲಂಡನ್ ನಲ್ಲಿ ಇದ್ರೆ ಇಷ್ಟು ಅದ್ಭುತವಾದ ಹಾಡುಗಳು ಕೇಳೋಕೆ ಆಗ್ತದೆ? ಖಂಡಿತ ಇಲ್ಲ ಅಲ್ವಾ? ಇಲ್ಲ. ಎಷ್ಟು ಪ್ರೌಡ್ ಫೀಲ್ ಇದೆ ನಿಮಗೆ? ಒಂದು ಒಂದು ಹೆಣ್ಮಗಳಾಗಿ ವಿದೌಟ್ ಯಾರ ಸಪೋರ್ಟ್ ಇಲ್ಲದೆ ಆ ಒಂದು ಯೂಟ್ಯೂಬ್ ಓಪನ್ ಮಾಡಿ ನಿಮ್ಮದೇ ಆದಂತಹ ಓನ್ ಕ್ರಿಯೇಟಿವ್ ಸ್ಟೈಲಲ್ಲಿ ನೀವೇ ಸಾಂಗ್ಸ್ಗಳನ್ನ ಐ ಮೀನ್ ಪ್ಲಾನ್ಗಳನ್ನ ಮಾಡ್ತೀವಿ, ಹಿಂಗೆ ಎಷ್ಟು ಪ್ರೌಡ್ ಫೀಲ್ ಇದೆ? ನನ್ನ ಕೆಲ್ಸದ ಮೇಲೆ ನನ್ಗೆ ಯಾವಾಗಲೂ ಐ ಆಮ್ ವೆರಿ ಪ್ರೌಡ್. ಬಟ್ ಕಷ್ಟ ಪಟ್ಟಿರೋದಕ್ಕೆ ಇವಾಗ ರಿಸಲ್ಟ್ಸ್ ಬರ್ತಾ ಇರೋದು. ಸೊ ನನಗೆ ಆ ಜರ್ನಿ ಇದೆಯಲ್ಲ, ಆ ಜರ್ನಿನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಆ್ಯಂಡ್ ಆ ಜರ್ನಿನೇ ನನಗೆ ಇನ್ಸ್ಪಿರೇಷನ್, ನನ್ನ ಜರ್ನಿನೇ ನನಗೆ ದೊಡ್ಡ ಇನ್ಸ್ಪಿರೇಷನ್. ಮುಂದೆ ಕೂಡ ನಾನು ಏನೇ ಕೆಲಸ ಮಾಡಬೇಕಾದ್ರೆ ಅನಿಸ್ತಿ ಹಿಂದೆ ತಿರುಗಿ ನೋಡಿದಾಗ ನಾನು ಎಲ್ಲಿದ್ದೆ, ಯು ಹ್ಯಾವ್ ಟು ಗೋ ಬ್ಯಾಕ್ ಅಂತ. ಎಲ್ಲ ಆರ್ಟಿಸ್ಟ್ಗೂ ಒಂದು ಟೈಮ್ ಬರುತ್ತೆ, ಒಂದು ಫೇಮ್ ಅಂತ ಬಂದಾಗ ಸ್ವಲ್ಪ ತಲೆ ಹತ್ತುತ್ತೆ, ಅದು ನಿಮ್ಗೆ ಗೊತ್ತೋ ಗೊತ್ತಿಲ್ದಿರೋ ಹತ್ತು ಬಿಟ್ಟಿರುತ್ತೆ. ಅದನ್ನು ನಾವು ಕಟ್ ಡೌನ್ ಮಾಡೋದು ನಮ್ಮ ಜರ್ನಿನ ಹಿಂದೆ ತಿರುಗಿ ನೋಡಿದಾಗ, ಎಲ್ಲಿಂದ ನೀನು ಸ್ಟಾರ್ಟ್ ಮಾಡಿದೆ ಅಲ್ಲಿ ವಾಪಸ್ ಹೋಗು ಅಂತ ಹೇಳ್ಕೊಂಡಾಗ ಅವಾಗ. ಓಕೆ, ಈ ಈ ರ್ಯಾಪ್ ಸಾಂಗ್ಗಳನ್ನು ಮಾಡೋದು ಎಷ್ಟು ಕಷ್ಟ? ಯಾಕಂದ್ರೆ ನೋಡಿದ್ವಿ ನಾವು ರ್ಯಾಪ್ ಸಾಂಗ್ಗಳು, ಸುಮ್ಮನೆ ನಾವು ಕೇಳಬೇಕಾದ್ರೆ ಹಿಂಗೆ ಹಿಂಗೆ ಅನ್ಸಿದ್ರೆ ಮುಗ್ದು ಹೋಗ್ಬಿಡುತ್ತೆ. ಬಟ್ ಅದನ್ನ ಕ್ರಿಯೇಟಿವ್ ಮಾಡೋದು, ಆ ವರ್ಡ್ಸ್ಗಳನ್ನ ಹುಡುಕೋದು, ಸೌಂಡ್ ಕೂರಿಸೋದು ಎಷ್ಟು ಕಷ್ಟ? ಅದೇ ನಾನು ಹೇಳ್ದಂಗೆ ಒಂದು ಪಾಪ್ ಸಾಂಗ್ ಅಂತ ಬಂದಾಗ ಒಂದು ಆ ಜಾನರೇ ಡಿಫ್ರೆಂಟು. ಅದು ಯೂಶಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಹಾಡುವಂಥದ್ದು ಜಾನರು ಅದು, ಒಂದು ಪಾಪ್ಯುಲರ್ ಮ್ಯೂಸಿಕ್ ಅಲ್ಲಿ. ಅದನ್ನ ನಾವು ನಮ್ಮ ಕನ್ನಡ ಭಾಷೆಗೆ ತಗೊಂಡು ಆ ಸೌಂಡಿಂಗನ್ನ ಇಟ್ಕೊಂಡು ಕನ್ನಡ ಭಾಷೆನ ಬರೆದಾಗ ಹೀಗೂ ಕೇಳಿಸ್ಬೋದು ಅನ್ನೋದು ಇವಾಗ ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ. ಇದು ನಾವು ಮಾಡುವಂಥ ಎಕ್ಸ್ಪೆರಿಮೆಂಟು, ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದೆ. ನಮಗೆ ನನಗೆ ಬಹಳ ಖುಷಿ ಆಗಿದ್ದು ಅಂದರೆ ಪಾಪ ನೀವು ಬಿಸಿ ಇದ್ದರೂ ಕೂಡ ಡೇಲಿ ಟೈಮ್ಗೆ ಇಲ್ಲ ಬರ್ತೀವಿ ಅಂತ ಹೇಳಿ ಬಂದು ಅಷ್ಟು ಜರ್ನಿನ ನನ್ನ ಹತ್ರ ಮಾತಾಡೋದು. ಓ ಸೀರಿಯಸ್ಲಿ ಹೌದಾ? ಇನ್ಫ್ಯಾಕ್ಟ್ ನಾನು ಕೂಡ ಅಂದ್ಕೊಂಡಿದ್ದೆ ಸಂಗೀತ ರಾಜವ್ರು ನೀನು ಅಪ್ರೆಂಟಿಸ್ ಎಲ್ಲ ಆರಾಮ ಮಾಡಿದ್ರು. ಬಟ್ ರಿಯಲ್ ಆಗಿ ನಾವು ಒಬ್ಬರನ್ನ ಕೂರಿಸಿ ಮಾತಾಡಿ ಅರ್ಥ ಮಾಡ್ಕೊಂಡಾಗ್ಲೆ ಎಸ್ ಅವರು ಮನುಷ್ಯರು, ಹ್ಯೂಮನ್ಸ್, ಅವರು ನಮ್ಗೇನು ಅಪ್ ಆ್ಯಂಡ್ ಡೌನ್ಸ್ ಇದೆಯೋ ಅದನ್ನು ಅವರು ಅನುಭವಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮ್ಮ ಒಂದು ಈ ಥಾಟ್ ಇಂದ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಕೂಡ ಆಗ್ಬೋದು ನಿಮ್ಮ ವಿಡಿಯೋ ನೋಡ್ತಾ ಮುಂದಿನ ದಿನಗಳಲ್ಲಿ. ಅಂಡ್ ಎಷ್ಟೋ ಜನ ಪ್ಲಾನ್ಸ್ ಇರುತ್ತೆ, ನಾನು ಪಾಪ್ ಸಿಂಗರ್ ಆಗ್ಬೇಕು, ನಾನು ನಂದೇ ಓನ್ ಯೂ ದಾರಿ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ನಾನು ಹೇಳ್ದಂಗೆ ನಾನು ಬಂದಾಗ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ನನಗೆ ನಮ್ಮ ಅಪ್ಪ ತುಂಬ ಚಿಕ್ಕ ವಯಸ್ಸಲ್ಲೇ ತೀರೋದ್ರು. ಸೊ ನಾನು ಐ ಆಮ್ ದ ಬ್ರೆಡ್ ವಿನ್ನರ್ ಆಫ್ ಮೈ ಹೌಸ್ ಅಂದರೆ ನಾನೇ ಕೆಲಸ ಮಾಡೋದು, ನನ್ನ ಮೇಲೇ ನನ್ನ ಫ್ಯಾಮಿಲಿ ನಡೆಯೋದು. ಸೊ ಆ ಒಂದು ಸ್ಥಿತಿನಲ್ಲಿ ಎಷ್ಟೊಂದು ಜನ ಇರ್ತಾರೆ, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ದಾರಿ ಒಂದು ಬೇಕಾಗಿರುತ್ತೆ. ಬಟ್ ಹೇಗೆ ಅಂತ ಗೊತ್ತಿರಲ್ಲ. ಈ ಒಂದು ದಾರಿನ ನಾನೇ ಕಂಡಿಡ್ಕೊಂಡೆ. ಸೊ ಈ ದಾರಿನ ಬೇರೆಯವರು ಫಾಲೋ ಮಾಡಲಿ ಅಂತ ನಾನು ಮೇಕಿಂಗ್ ಇಟ್ ಮೋರ್ ಈಸಿಯರ್. ಸೊ ನನ್ನನ್ನು ಅಕ್ಸೆಪ್ಟ್ ಮಾಡಿರೋದು ಇನ್ನೂ ಬರೋ ಅಂತ ಎಷ್ಟೊಂದು ಜನ ಹೆಣ್ಮಕ್ಳನ್ನ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ ಜನ. ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾರೆ, ಸೊ ನಿಮ್ಮನ್ನ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ನೀವು ಏನಾದರೂ ಟ್ರೈ ಮಾಡಬೇಕು ಇಂಡಿಪೆಂಡೆಂಟ್ಲಿ, ನೀವು ಕೂಡ ಏನಾದರೂ ಮಾಡಬೇಕು ಅಂದರೆ ಖಂಡಿತ ಮಾಡಿ. ಶ್ರಮ ಪಟ್ಟರೆ, ಟ್ಯಾಲೆಂಟ್ ಇದ್ದರೆ, ಇವಾಗಿರೋ ಅಂಥ ಒಂದು
ಫೆಸಿಲಿಟೀಸ್, ಸೋಷಿಯಲ್ ಮೀಡಿಯಾ ಇದೆಲ್ಲ ಇರೋದನ್ನ ಯಾರು ಬೇಕಾದ್ರೂ ಹೇಳಿ. ಅಂಡ್ ನಮ್ಗೆ ಕೂಡ ಎಸ್ಪೆಷಲಿ ತುಂಬಾ ಖುಷಿ ಆಗಿದ್ದು ಆ ಸಾಂಗ್ಸ್ ಗಳನ್ನ ಕೇಳಲ್ಲ ಇನ್ನ ಬೇಡ ಅಂತ ಹೇಳ್ತಾರೆ. ನೀವು ಅಷ್ಟು ಧಾರಾಳವಾಗಿ ಆ ಸಾಂಗ್ಸ್ ಗಳನ್ನ ಅಷ್ಟು ಹೇಳಿದ್ರೆ ಅದು ನಮ್ಗೆ ಇನ್ನೂ ಖುಷಿ ಆಗಿದ್ದು. ಸರಳತೆ ಇದೇ ಮುಗಳಿನಲ್ಲಿ ಅಲ್ವಾ ನಾವು ಬೆಳೆದಿರೋದು. ನಾವು ನಿಮ್ ಮುಂದೆನೆ ಆ ತರ ಹೇಳಕ್ಕಾಗತ್ತ? ಖಂಡಿತ ಇಲ್ಲ, ಹಾಡೇ ನಮ್ ಜೀವನ. ಸೊ ಈ ಸರಳತೆ ಯಾವಾಗ್ಲೂ ಇರ್ಲಿ, ಯಾವಾಗ ನಮ್ಗೆ ಸಿಗ್ತಾ ಇರಿ ಖಂಡಿತ. ಸೊ ನಿಮ್ಮ ಫ್ಯೂಚರ್ ನಾನು ಹೇಳಿದಾಗೆ ಮುಟ್ಟಿದೆಲ್ಲ ಚಿನ್ನ ಆಗ್ಲಿ. ಸೊ ಅಲ್ಲಿ ನಾವು ಮತ್ತೊಂದು ದಿನ ಸಿನಿಮಾ ಇನ್ನು ಭರ್ಜರಿ ಆಗಿ ಮಾತುಕತೆ ಶುರು ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಎಸ್ ಸಂಗೀತ ರಾಜೀವ್ ಅವ್ರು ಹೇಳಿದಂಗೆ ಯಾರನ್ನು ಕೂಡ ನಾವು ಮುಖ ನೋಡಿ ಅಳತೆ ಮಾಡಬಾರ್ದು. ಏನು ಎಂತ ಜಡ್ಜ್ ಮಾಡುವಂತಹ ಒಂದು ಅರ್ಹತೆ ಯಾರಿಗೂ ಕೂಡ ಇಲ್ಲ. ಅವ್ರ ಲೈಫ್ ಅವ್ರಿಗೆ, ನಿಮ್ಮ ಲೈಫ್ ನಿಮ್ಗೆ. ಎಷ್ಟು ನೋಡಿದ್ರಲ್ಲಿ ಎಷ್ಟು ಸರಳವಾಗಿ ಮಾತಾಡಿದ್ರು, ಅವರ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಕೂಡ ನಾವು ಯಾವ ರೀತಿಯಾಗಿ ನೋಡಿದ್ವಿ ಅಂತ. ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋಸ್ ಗಳನ್ನ ನಿಮ್ಮ ಮುಂದೆ ಹೊತ್ತು ತರ್ತೀನಿ. ಎಸ್, ಇವತ್ತಿನ ಸಂಗೀತಗಳ ಸಂಗೀತ ಅವರ ಸಂವಾದ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ನಮಸ್ಕಾರ.